ಸೃಷ್ಟಿ ನಾವು ಬಂದಿರುವ ಉದ್ದೇಶವನ್ನ ಸ್ಪಷ್ಟಪಡಿಸಿಕೊಳ್ಳಲು ತಂದೆಯ ದೇವರು ಈ ದಿನದಲ್ಲೂ ಕೂಡ ಈ ಅವಕಾಶವನ್ನ ನಮಗೆ ಮಾಡಿಸಿಕೊಟ್ಟಿದ್ದಾರೆ. ಅದರಿಂದ ಅವರಿಗೆ ಯಾವಾಗಲೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಒಂದು ಪಾಠಕ್ಕೆ ನಾವು ಮುಂದುವರಿಯೋಣ. ಈ ಪಾಠ ನಾವು ಕಳೆದ ಬಾರಿ ನೋಡಿದ ಒಂದು ಪಾಠದ ಎರಡನೇ ಭಾಗವಾಗಿ ನೋಡ್ತಾ ಇದ್ದೀವಿ. ಕಳೆದ ಬಾರಿಯಲ್ಲಿ ನೋಡಿದಂತ ಒಂದಷ್ಟು ಮುಖ್ಯವಾದ ಸಂಗತಿಗಳನ್ನ ನಮ್ಮ ಮನಸ್ಸಿಗೆ ತಂದುಕೊಂಡು ಮತ್ತೆ ಈ ಈ ಒಂದು ಪಾಠವನ್ನ ನಾವು ಪ್ರಾರಂಭ ಮಾಡೋಣ. ಸರ್, ಕಳೆದ ಬಾರಿ ನಾವು ಸೊಲೊಮೋನನ ಒಂದು ರಾಜ್ಯಭಾರದ ಬಗ್ಗೆ ನಾವು ಓದಿದ್ವಿ. ಸಹೋದರರು ಅವರ ಬರವಣಿಗೆಯಲ್ಲಿ ನಮಗೆ ಕೊಟ್ಟಿರುವಂತ ಈ ಒಂದು ವಿಚಾರಗಳನ್ನ ನಾವು ನಿಧಾನಕ್ಕೆ ನಾವು ಓದಿ ಅದನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಕಳೆದ ಬಾರಿಯಲ್ಲಿ ಕೂಡ ಸಹೋದರರು ಪ್ರಾರಂಭ ಮಾಡುವಾಗ, ಈ ಒಂದು ಪಾಠವನ್ನ ಪ್ರಾರಂಭ ಮಾಡುವಾಗ ಇದಕ್ಕೆ ಯಾವ ಶೀರ್ಷಿಕೆಯಲ್ಲಿ ಮಾತನಾಡಿದ್ದಾರೆ ಅಂದ್ರೆ, ಸಮಾಧಾನದ ಅರಸನನ್ನ ನಿಯಾಮಕ ಮಾಡುವಂತ ಒಂದು ವಿಷಯ. ಸಮಾಧಾನ ಕೊಡುವಂತ ಅರಸನನ್ನ ನಿಯಾಮಕ ಮಾಡುವಂತ ಒಂದು ಕೆಲಸದ ಬಗ್ಗೆ ಕಳೆದ ಬಾರಿ ನಾವು ನೋಡಿದ್ವಿ. ಅದರಲ್ಲಿ ವಿಶೇಷವಾಗಿ ನಾವು ನೋಡುವಾಗ ಸೊಲೊಮೋನನಿಗೆ ನಾತಾನ್ ಪ್ರವಾದಿ ಏನು ಹೆಸರಿಟ್ಟಿದ್ರು ಅಂತ ನೋಡ್ಬೇಕಾದ್ರೆ ಜಡೀಡಿಯಾ ಅನ್ನುವ ಒಂದು ಹೆಸರಿಟ್ಟಿದ್ರು. ಅದಕ್ಕೆ ನಾವು ವಚನಗಳನ್ನ ಓದಿದ್ವಿ, ಬೇಕಾದ್ರೆ ನೀವು ಬರೆದಿಟ್ಕೋಬಹುದು. 2 ಸಾಮುವೇಲ 12:25 ಈ ಕಾರ್ಯವನ್ನ ನಾವು ನೋಡಿದ್ವಿ. ಸೊ ನಾತಾನನು ಆತನ ಕೆಳಗೆ ಆತನ ಆತನ ಒಂದು ಪರಾಮರಿಕೆಯಲ್ಲಿ ಸೊಲೊಮೋನನು ಇದ್ದಿದ್ರಿಂದ ಅವನಿಗೆ ಜಡೀಡಿಯಾ ಅನ್ನುವ ಹೆಸರಿಟ್ಟಿದ್ದ. ಕನ್ನಡದಲ್ಲಿ ಯಾವ ರೀತಿ ಅದು ಆ ಒಂದು ವಾಕ್ಯ ಬರ್ತದೆ ಅಂತ ನೋಡ್ಕೊಳ್ಳಿ. ಅದರ ಅರ್ಥ ಏನು ಅಂತ ನೋಡ್ಬೇಕಾದ್ರೆ, ಜಹೋವನಿಗೆ ಮೆಚ್ಚುಗೆ ಆಗಿರುವಂತ ಅಂತ ಹೇಳುವಂತ ಒಂದು ಅರ್ಥ ಕೊಂಡಿದ್ದಾಗಿದೆ. ಅದು ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾದ್ರೆ ಬಿಲವರ್ಡ್ ಆಫ್ ಜಹಾವ ಅಂತ ಬರ್ತದೆ. ಜಹೋವನು ಏನ್ರಿ ಆತನ ಮೇಲೆ ಇದ್ದ ಒಂದು ಪ್ರೀತಿ ಅಂತಾನು ಹೇಳಬಹುದು. ಜಹೋವನಿಗೆ ಮೆಚ್ಚುಗೆಯಾಗಿರುವಂತವನು ಅಂತ ಕೂಡ ಹೇಳಬಹುದು. ಸೊ ಆ ರೀತಿ ಇರುವಾಗ ಸಹೋದರ ನಮ್ಗೆ ಎಲ್ಲಿಂದ ಪ್ರಾರಂಭ ಮಾಡಿದ್ರು ಈ ಪಾಠವನ್ನ ನೋಡ್ಬೇಕಾದ್ರೆ, ಸೊಲೊಮೋನನು ರಾಜ್ಯಭಾರವನ್ನ ಹೊಂದೋದಿಕ್ಕೆ ಮುನ್ನ ಅವನಿಗೆ ಇದ್ದಂತ ಹಿನ್ನೆಲೆಗಳು ಏನು ಅಂತ ನಮ್ಗೆ ತಿಳಿಸಿದ್ರು. ಅದರಲ್ಲಿ ಅವರ ಒಂದು ಪೇರೆಂಟ್ಸ್ ಅಲ್ವಾ, ಅವರ ಒಂದು ತಂದೆ ತಾಯಿಯ ಹಿನ್ನೆಲೆಗಳನ್ನು ನೋಡಿದಾಗ, ರಾಜನಾದ ದಾವೀದನು ಮತ್ತೆ ಈ ಒಂದು ಬೆಚ್ಚೆಬೆಳ ವಿಷಯದಲ್ಲಿ ನೋಡಿದಾಗ, ಸಹೋದರ ಸಹೋದರರೇ, ಅಥಿಯೋಪಿಲ್ ಅನ್ನುವ ಒಬ್ಬ ವಿಶೇಷವಾದ ವ್ಯಕ್ತಿಯ ಮೊಮ್ಮಗಳಾಗಿ ಈಕೆ ಇದ್ರು ಅಂತ ನಮ್ಗೆ ಸಹೋದರರು ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾರೆ. ಸೊ ಈ ರೀತಿಯ ವಿಚಾರಗಳನ್ನ ನೋಡುವಾಗ ಸಹೋದರ ಸಹೋದರರೇ, ಅವರ ಸೊಲೊಮೋನನು ಹುಟ್ಟಿದ ಒಂದು ಹಿನ್ನೆಲೆ, ತಂದೆ ತಾಯಿಯಿಂದ ಬಂದಂತ ಒಂದಷ್ಟು ಗುಣಗಳು ಆತನಲ್ಲಿ ಹುಟ್ಟುವಾಗಲೇ ಈ ವಿಷಯಗಳು ಇತ್ತು ಅಂತ ನೋಡ್ತೀವಿ. ಅದೇ ರೀತಿಯಲ್ಲಿ ಅವನು ಆ ತಂದೆ ತಾಯಿಯಂದ್ರ ತಪ್ಪಾದ ಅಥವಾ ಬೇಡದೆ ಇರುವಂತ ಅಥವಾ ಅವರಲ್ಲಿದ್ದ ಕೊರತೆ ಅಥವಾ ಬಲಹೀನತೆಗಳು ಕೂಡ ಸೊಲೊಮೋನನಲ್ಲಿ ಅದು ಕಂಡು ಬಂತು ಅಂತ ನೋಡ್ತೀವಿ. ನಾವು ನೋಡ್ತೀವಿ ದಾವಿದನು ಮದುವೆ ಆಗಿದ್ದು ಹೆಂಡತಿಯರ ಬಗ್ಗೆ ನೋಡಿದ್ವಿ. ಆದ್ರೆ ಸೊಲೊಮೋನನು ಸತ್ಯವೇದದಲ್ಲಿ ಹೇಳ್ತದೆ 100 ಹೆಂಡತಿಗಳು ಇದ್ರು ಅಂತ ನಾವು ನೋಡ್ತೀವಿ. ಇದೆಲ್ಲಾನು ತಂದೆಯಿಂದ ಬಂದ ಒಂದು ಬೆಳಹೀನತೆ ಅಂತ ಇಲ್ಲಿ ಸಹೋದರರು ಹೇಳ್ತಾರೆ. ಸೊ ಆ ರೀತಿ ಇರುವಾಗ ಸಹೋದರ ಸಹೋದರರೇ, ಈಗ ಏನಾಗತ್ತೆ ಅಂದ್ರೆ, ಸೊಲೊಮೋನನಿಗೆ ರಾಜನಾಗುವಂತ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಹೇಗೆ ಆಯಿತು ಅಂತ ನೋಡ್ಬೇಕಾದ್ರೆ, ನಾವು 2 ವಿಚಾರಗಳನ್ನ ಆಗ್ಲೇ ನೋಡಿದ್ವಿ. ಒಂದು ಅಬ್ಸಲೋಮನ ಒಂದು ಯೋಜನೆ, ಮತ್ತೆ ಅದಿದ್ನೋಜಾ ಅನ್ನುವ ಒಬ್ಬ ಮಗನಿಂದ ಇನ್ನೊಂದು ಒಂದು ದಾಳಿ ಅಂತ ನೋಡ್ತೀವಿ. ಸೊ ಈ ಒಂದು ದಾಳಿಯ ಸಮಯದಲ್ಲಿ ಏನ್ ಮಾಡಿದ್ರು ಅಂದ್ರೆ, ದಾವಿದರು ತುಂಬಾ ಒಂದು
ತಟ್ಟನೆ ಏನ್ ಮಾಡಿದ್ರು ಅಂದ್ರೆ ಅಲ್ಲಿರುವ ನಾತಾನನನ್ನ ಮತ್ತೆ ಅಲ್ಲಿರುವಂತ ಪ್ರಬಲವಾದ ವ್ಯಕ್ತಿಗಳನ್ನ ಕರೆದು ಸೊಲೊಮೋನನ್ನ ರಾಜ ಮಾಡಿಬಿಡಬೇಕು ಅಂತ ಹೇಳುವಂತ ಒಂದು ವಿಷಯವನ್ನ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಅಲ್ಲಿ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಇನ್ನೊಂದು ಮುಖ್ಯವಾದ ಕಾರ್ಯ ಏನ್ ನೋಡ್ಬೋದು ಅಂದ್ರೆ ಈ ಅಬ್ಸಲೋಮಿನ ವಿಷಯದಲ್ಲೂ ಮತ್ತೆ ಅದೋನಿಜ ವಿಷಯದಲ್ಲಿ ಏನಂತ ನಾವು ನೋಡ್ತೀವಿ ಅಂದ್ರೆ ಇವರು ಇಬ್ಬರ ಒಂದು ಮನಸ್ಥಿತಿಯಲ್ಲಿ ಇವರ ಇಬ್ಬರ ಒಂದು ವಿಷಯದಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ ದೇವರು ಅವರ ಒಂದು ಆಲೋಚನೆಗಳಲ್ಲಿ ಅಥವಾ ಅವರ ಮನಸ್ಸಿನಲ್ಲಿ ದೇವರು ಇಲ್ದೇ ಇರುವಂತ ಒಂದು ವಿಷಯವನ್ನ ನಾವು ನೋಡ್ತೀವಿ. ಯಾಕೆ ಅಂದ್ರೆ ದೇವರ ಸಂಕಲ್ಪ ದೇವರ ಒಂದು ವಿಚಾರವನ್ನ ನಾವು ನೋಡುವಾಗ ಇವರು ಅಬ್ಸಲೋಮನು ಮತ್ತೆ ಅದೋನಿಜ ಮಾಡಿದಂತ ಕೆಲಸಗಳು ದೇವರ ವಿರುದ್ಧವಾಗಿ ಅವರು ಮಾಡಿದ್ದನ್ನ ನಾವು ನೋಡ್ತೀವಿ ಸಹೋದರ ಸಹೋದರ. ಸೊ ಆ ರೀತಿ ಇರುವಾಗ ಈ ರೀತಿಯ ಒಂದು ವಿಷಯಗಳನ್ನ ಮಾಡುವಾಗ ಅಲ್ಲಿ ಸೊಲೊಮೋನನಿಗೆ ಒಂದು ಅವಕಾಶವನ್ನ ಅಲ್ಲಿ ಒದಗಿಸಿಕೊಡುವಂತ ಕಾರ್ಯವನ್ನ ನೋಡ್ತೀವಿ. ಅಷ್ಟ ತನಕ ಅಲ್ಲಿ ದಾವಿದನು ಯಾವುದೇ ರೀತಿಯ ಒಂದು ಒಂದು ಕಾರ್ಯಕ್ರಮಗಳನ್ನ ಅಥವಾ ಯೋಜನೆಗಳನ್ನ ಹಾಕೊಂಡಿರ್ಲಿಲ್ಲ. ಆದ್ರೆ ಈ ಘಟನೆಗಳು ನಡೆದಾಗ ಅಲ್ಲಿ ಆತನು ಯಾವ ರೀತಿಯ ಒಂದು ವಿಷಯಗಳನ್ನ ಮಾಡ್ತಾನೆ ಅನ್ನೋದನ್ನ ಕೂಡ ನೋಡಿದ್ವಿ. ಸೊ ಆ ರೀತಿಯ ವಿಚಾರಗಳಲ್ಲಿ ನಾವು ನೋಡುವಾಗ ಸಹೋದರ ಸಹೋದರೇ ನಾವು ಈ ವಿಷಯಗಳನ್ನ ನೋಡುವಾಗ ನಮ್ಮ ಒಂದು ವೈಯಕ್ತಿಕವಾದ ಜೀವನದಲ್ಲಿ ನೂತನ ಸೃಷ್ಟಿಯಾಗಿ ಇರುವಂತ ನಮ್ಮ ಜೀವನದಲ್ಲೂ ನಾನಾ ರೀತಿಯ ಅಡಚಣೆಗಳು ನಾನಾ ರೀತಿಯ ಒಂದು ಶೋಧನೆಗಳು ಮತ್ತೆ ನಮ್ಮನ್ನ ಈ ಓಟದಲ್ಲಿ ಓಡದೆ ಇರುವಂತ ಒಂದು ವಿಷಯಗಳು ಇದೆಲ್ಲ ನಾವು ನೋಡುವಾಗ ಸಹೋದರ ಸಹೋದರರೇ ನಾವೇನ್ ನೋಡ್ತೀವಿ ಅಂದ್ರೆ ಇದೆಲ್ಲ ಆದ್ರೂ ಯಾವ ರೀತಿ ದೇವರು ಆತನ ಯೋಜನೆಯ ಪ್ರಕಾರ ಸೊಲೊಮೋನನ್ನ ರಾಜನಾಗಿ ಮಾಡಿದ್ನೋ ಅದೇ ರೀತಿಯಲ್ಲಿ ನಮಗೂ ಸಹೋದರ ಸಹೋದರರೇ ಎಲ್ಲಾ ವಿಷಯಗಳು ನಮ್ಮ ವಿರುದ್ಧವಾಗಿ ನಮ್ಮ ನಮ್ಮ ಓಟಕ್ಕೆ ನಾವು ಹಿಂಜರಿಯುವಂತ ಕೆಲಸಗಳು ಆದ್ರೂ ದೇವರು ನಮ್ಮಲ್ಲಿ ಒಂದು ಒಳ್ಳೆಯ ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ ಅದನ್ನ ಮುಗಿಸಿ ಕೊಡುವಂತ ಒಂದು ಜವಾಬ್ದಾರಿಯನ್ನು ಕೂಡ ಅವರೇ ತಗೊಂಡಿದ್ದಾರೆ ಅಂತ ನೋಡ್ತೀವಿ. ಇದರಲ್ಲಿ ವಿಶೇಷವಾದ ಕಂಡೀಷನ್ ಏನು ಅಂತ ನೋಡ್ಬೇಕಾದ್ರೆ ನಾವು ಆತನಲ್ಲಿದ್ದು ಆತನ ವಾಕ್ಯವು ನಮ್ಮಲ್ಲಿದ್ರೆ ನಿಜವಾಗ್ಲೂ ದೇವರು ಎಂಥ ಒಂದು ಪರಿಸ್ಥಿತಿಯಲ್ಲೂ ಅವರು ನಮ್ಮನ್ನ ಕರೆದು ಆ ಒಂದು ಉನ್ನತವಾದ ಸ್ಥಾನವನ್ನ ನಾವು ಪಡ್ಕೊಳ್ಳೋದಕ್ಕೆ ಅವ್ರು ನಮ್ಗೆ ಸಹಾಯ ಮಾಡ್ತಾರೆ ಅನ್ನೋದನ್ನ ನಾವು ನೋಡಬಾರ್ದು ಸಹೋದರ ಸಹೋದರರೇ. ಸೊ ಈ ವಿಷಯಗಳೆಲ್ಲ ನಾವು ಕಳೆದ ಬಾರಿ ನೋಡಿದಾಗ ಅಲ್ಲಿ ನಾವು ನೋಡಿದ್ವಿ ಯಾವ ರೀತಿ ಸೊಲೊಮೋನನು ಅಲ್ಲಿ ಆರಿಸಿಕೊಂಡು ಅಲ್ಲಿ ಅಭಿಷೇಕವನ್ನ ಹೊಂದಿ ರಾಜನು ಅಂತ ಘೋಷಣೆ ಮಾಡಿದಂತ ವಿಚಾರಗಳನ್ನ ನೋಡ್ತೀವಿ ಸಹೋದರ ಸಹೋದರ. ಅದಕ್ಕೆ ಆದಂತ ಒಂದು ವಚನಗಳನ್ನ ಕೂಡ ಓದಿದ್ವಿ ಯಾವ ರೀತಿ ಕತ್ತೆಯ ಮೇಲೆ ಇನ್ನೊಂದು ವಿಶೇಷವಾದ ವಿಷಯ ಏನಂದ್ರೆ ದಾವೀದನ ಒಂದು ವಿಶೇಷವಾದ ಏನ್ರಿ ಒಂದು ಬಿಳಿ ಕತ್ತೆಯ ಮೇಲೆ ಅವನಿಗೆ ವಿಶೇಷವಾದ ಒಂದು ಕತ್ತೆ ಇತ್ತು. ಆ ಕತ್ತೆಯ ಮೇಲೆ ಸೊಲೊಮೋನನ್ನ ಕೂರಿಸಿ ಅವನಿಗೆ ಅಭಿಷೇಕವನ್ನ ಮಾಡಿದಿ ಅವನು ರಾಜ ಅಂತ ಘೋಷಣೆ ಮಾಡಿದ್ರು ಅಂತ ನಾವು ನೋಡಿದ್ವಿ ಸಹೋದರ ಸಹೋದರನೇ. ಸೊ ಕಳೆದ ಬಾರಿ ನಾವು ನೋಡಿದಂತ ವಿಷಯ ಇದರಲ್ಲಿ ಒಂದು ವಚನ ಮಾತ್ರ ನಾವು ಓದಿ ನಾವು ಪಾಠಕ್ಕೆ ಹೋಗೋಣ. ಒಂದು ಅರಸರು 1 ಅಧ್ಯಾಯ 33ನೇ ವಚನ. ಒಂದು ಅರಸರು 1 ಅಧ್ಯಾಯ 33ನೇ ವಚನ. ಓದನ 1:33 ಓದ್ರದ. ಒಂದು ಅರಸರು 1 ಅಧ್ಯಾಯ 33ನೇ ವಚನ. ಅವರು ಅರಸನ ಸನ್ನಿಧಿಗೆ ಬರಲು ಅರಸನು ಅವರಿಗೆ ನೀವು ನನ್ನ ಸೇವಕರನ್ನು ಕರಕೊಂಡು ನನ್ನ ಮಗನಾದ ಅಬ್ಸಲೋಮನನ್ನು ನನ್ನ ಹೆಸರಗತ್ತೆಯ ಮೇಲೆ ಕುಳ್ಳಿರಿಸಿಕೊಂಡು ಗಿಹೋನ್ ಬುಗ್ಗೆಗೆ ಹೋಗಿರಿ. ಸಾಕ ಬ್ರದ.
ಸಾಕು ಸಿಸ್ಟರ್. ನೋಡ್ರಿ ಈ ವಿಚಾರ ನೋಡ್ಬೇಕಾದ್ರೆ ದಾವೀದನು ಸೊಲೊಮೋನನ್ನ ದೇವರಿಂದ ಅಭಿಷೇಕ ಪಟ್ಟಿರುವ ಈ ವ್ಯಕ್ತಿಯನ್ನ ಯಾವ ರೀತಿ ಅಲ್ಲಿ ರಾಜ್ಯವನ್ನ ಆತನಿಗೆ ಸಿಂಹಾಸನ ಕೊಡಬೇಕು ಅಂತ ಅಲ್ಲಿರುವಂತ ಶ್ರೇಷ್ಠವಾದ ವ್ಯಕ್ತಿಗಳಿಗೆ ಈ ವಿಷಯವನ್ನ ತಿಳಿಸೋದನ್ನ ನಾವು ನೋಡ್ತೀವಿ ಸಿಸ್ಟರ್. ಆ ರೀತಿ ನೋಡುವಾಗ ನಾವೇನಂತ ನೋಡ್ತೀವಿ ಅಂದ್ರೆ ಅಲ್ಲಿ ಆ ಒಂದು ಅಭಿಷೇಕ ಆದ ನಂತರ ಸ್ವಲ್ಪ ಕಾಲ ದಾವೀದನು ಮತ್ತೆ ಸೊಲೊಮೋನನು ಇಬ್ರು ಅರಸರಾಗಿ ರಾಜರಾಗಿ ರಾಜ್ಯಭಾರ ಮಾಡ್ತಾ ಇದ್ರು ಜಂಟಿಯಾಗಿ ಅಂತ ಕೂಡ ನಮಗೆ ವಚನಗಳು ತಿಳಿಸುವಂತದ್ದಾಗಿದೆ ಸಹೋದರ ಸಹೋದರನೇ. ಸೊ ಆ ರೀತಿ ಇರುವಾಗ ಈ ದಿನದಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ ಸಹೋದರ ಸಹೋದರರೇ, ಈ ದಿನದಲ್ಲಿ ನಾವು ನೋಡುವಂತ ವಿಷಯ ಏನಂದ್ರೆ ಸೊಲೊಮೋನನ ಜ್ಞಾನ ಮತ್ತು ಅವನಲ್ಲಿದ್ದ ವಿವೇಕ ಏನು ಅಂತ ನಾವು ನೋಡ್ಬೇಕಾಗಿದೆ. ಇಲ್ಲಿ ನಾವು ಈ ದಿನದಲ್ಲಿ ನೋಡುವಂತ ವಿಷಯ ಏನಂದ್ರೆ ಸೊಲೊಮೋನನು ಯಾವ ಒಂದು ವಯಸ್ಸಿಗೆ ರಾಜನಾಗಿ ಕರೆಯಲ್ಪಟ್ಟ ಅಂತ ನೋಡ್ಬೇಕಾದ್ರೆ ಇಲ್ಲಿ ಸಹೋದರ ನಮ್ಗೆ ಏನ್ ತಿಳಿಸ್ತಾರೆ ಸತ್ಯವೇದದ ಪ್ರಕಾರ 20ನೇ ವಯಸ್ಸಿಗೆ ಅವನು ರಾಜನಾಗಿ ಅಥವಾ ಅರಸನಾಗಿ ಅವನಿಗೆ ಅಭಿಷೇಕ ಮಾಡಿದ್ರು ಅಂತ ನೋಡ್ತೀವಿ. ಸೊ ಸೊಲೊಮೋನನು 20 ವಯಸ್ಸು ಇದ್ದಾಗ ರಾಜನಾದ ಅಂತ ಹೇಳುವಾಗ ಆವಾಗ ದಾವೀದನಿಗೆ ಹತ್ತತ್ರ 70 ವರ್ಷ ವಯಸ್ಸಾಗಿತ್ತು ಅಂತ ಕೂಡ ನಾವು ಸತ್ಯವೇದದ ವಿಚಾರಗಳಲ್ಲಿ ನಾವು ನಮ್ಗೆ ತಿಳಿಸಿದಂತದಾಗಿದೆ ಅಂತ ನೋಡ್ತೀವಿ. ಸೊ ಇಲ್ಲಿ ನಾವು ನೋಡುವಂತ ವಿಷಯ ಏನು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಆವಾಗ ಸೊಲೊಮೋನನು ಯಾವಾಗ ಯಾವಾಗ ಹುಟ್ಟಿದನು ಅಂತ ನೋಡ್ಬೇಕಾದ್ರೆ ಒಂದು ವಿಚಾರ ನಾವು ಏನ್ ನೋಡ್ತೀವಿ ಅಂದ್ರೆ ದಾವೀದನಿಗೆ 53 ವರ್ಷ ಆಗಿರುವಾಗ ಸೊಲೊಮೋನನು ದಾವೀದನಿಗೆ ಹುಟ್ಟಿದ್ದ ಅಂತ ಕೂಡ ನಮ್ಗೆ ಸತ್ಯವೇದದಲ್ಲಿ ಮಾಹಿತಿ ಇರೋದನ್ನ ನಾವು ನೋಡ್ತೀವಿ ಸಹೋದರ ಸಹೋದರ. ಸೊ ಏನಕ್ಕೆ ಈ ವಿಚಾರಗಳನ್ನ ಹೇಳ್ತೀವಿ ಅಂದ್ರೆ 53ನೇ ವರ್ಷ ಆಗಿದ್ದ ದಾವೀದನಿಗೆ ಅವನ ಬಾಲ್ಯದಲ್ಲಿ ಅವನ ಒಂದು ಯೌವನಸ್ಥದಲ್ಲಿ ಅವನು ಒಂದು ಅರಸನಾಗಿ 20ನೇ ವರ್ಷದಲ್ಲಿ ಅರಸನಾಗಿ 53ನೇ ಏನ್ರಿ ಆ ಒಂದು 40 ವರ್ಷ ರಾಜ್ಯಭಾರ ಮಾಡಿರುವ ಆ ವಿಜಯ ದಾವೀದನಿಗೆ ಅನೇಕ ಅನುಭವಗಳನ್ನ ಕೊಡ್ತು, ಅವನ ತಪ್ಪುಗಳನ್ನ ಅವನು ಅರ್ಥ ಮಾಡಿಕೊಂಡು ಅವನು ಅನೇಕ ತಿದ್ದುಪಡಿಗಳನ್ನ ಮಾಡಿರೋ ವಿಚಾರಗಳು ಮತ್ತೆ ದೇವರ ಭಯ ಇನ್ನ ಅತಿ ಹೆಚ್ಚಾಗಿ ಅವನಲ್ಲಿ ಬಂದಿದ್ದು ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರ ಸಹೋದರರೇ. ಯಾಕೆ ಈ ವಿಚಾರಗಳನ್ನ ಹೇಳ್ತೀವಿ ಅಂತ ನೋಡ್ಬೇಕಾದ್ರೆ ಈ ಒಂದು ವಿಷಯದಲ್ಲಿ ಸೊಲೊಮೋನನು ಹುಟ್ಟಿದ ನಂತರ ದಾವೀದನು ಯಾವ ರೀತಿಯ ಒಂದು ಮನಸ್ಥಿತಿಗೆ ಆ ಸಮಯದಲ್ಲಿ ಇದ್ದ ಅಂತ ನೋಡ್ಬೇಕಾದ್ರೆ ಅವನಿಗೆ ಸೊಲೊಮೋನನಿಗೆ ಮುಂಚೆ ಹುಟ್ಟಿದ್ದ ಮಕ್ಕಳನ್ನ ಅವನು ಅತಿ ಹೆಚ್ಚಾಗಿ ಗಮನ ಕೊಡದೆ ಅವರ ಒಂದು ಪೋಷಣೆಗೆ ಅವರ ಒಂದು ಬೆಳವಣಿಗೆಗೆ ದೇವರ ಭಯದಲ್ಲಿ ಅವರನ್ನ ನಡೆಸೋದಿಕ್ಕೆ ಆತನಿಗೆ ಸಮಯವಿರಲಿಲ್ಲ. ಯಾಕಂದ್ರೆ ಅವನು ಅನೇಕ ಯುದ್ಧಗಳನ್ನ ಮಾಡ್ತಾ ಇದ್ರು, ಅನೇಕ ಆ ಒಂದು ಇಸ್ರೇಲ್ ದೇಶದ ಒಂದು ನ್ಯಾಯಾಧಿಪತಿಯಾಗಿ ಕೂಡ ಅವನು ಅನೇಕ ವಿಷಯಗಳನ್ನ ದಾವೀದನು ಅರಸನಾಗಿ ಅವನು ಎಷ್ಟೋ ನ್ಯಾಯಗಳನ್ನ ವಿಚಾರಣೆ ಮಾಡಿರುವಂತ ವಿಷಯಗಳು ಕೂಡ ನಾವು ನೋಡ್ತೀವಿ. ಸೊ ಈ ರೀತಿಯ ಒಂದು ತುಂಬಾ ಒಂದು ಇಕ್ಕಟ್ಟಾದ ಪರಿಸ್ಥಿತಿ ಅವನಿಗೆ ಅವನ ಕುಟುಂಬವನ್ನ ನೋಡಿಕೊಳ್ಳುವಂತ ಒಂದು ಪರಿಸ್ಥಿತಿಯಲ್ಲಿ ವಿಶೇಷವಾಗಿ ಮಕ್ಕಳನ್ನ ದೇವರ ಭಯ ಮತ್ತು ಮಕ್ಕಳನ್ನ ದೇವರ ವಿಚಾರದಲ್ಲಿ ನಡೆಸುವಂತ ವಿಷಯದಲ್ಲಿ ಅವನು ವಿಫಲನಾಗಿ ನೋಡ್ತೀವಿ. ಯಾಕೆಂದ್ರೆ ಅವನಿಗೆ ಫಸ್ಟ್ ಆಫ್ ಆಲ್ ಏನ್ ನೋಡ್ತೀವಿ ಅಂದ್ರೆ ಸಹೋದರ ಸಹೋದರರೇ, ಯಹೂದಿಯರನ್ನ ಬಿಟ್ಟು ಅನೇಕ ಬೇರೆ ಒಂದು ಏನ ಅನ್ಯ ದೇವರಾದ ಸ್ತ್ರೀಯರನ್ನ ಆತನು ಮದುವೆ ಆಗಿದ್ದು ಕೂಡ ಒಂದು ಕಾರಣವಾಗಿತ್ತು ಅಂತ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಅಲ್ಲಿ ದಾವೀದನು ಈ ವಿಷಯಗಳನ್ನೆಲ್ಲ ಅವನು ಅರ್ಥ ಮಾಡ್ಕೊಂಡು ಯಾವಾಗ ಸೊಲೊಮೋನನು ಆತನ 53ನೇ ವರ್ಷದಲ್ಲಿ ಹುಟ್ಟಿದ್ನೋ ಆವಾಗ
ಅನೇಕ ಅನುಭವಗಳನ್ನ ಪಡೆದು ಅವನು ಅನುಭವಗಳನ್ನ ಪಡೆದು ಅವನು ದೇವರ ಮಾರ್ಗವನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತ ಹೇಳಿ ಸೊಲೊಮೋನನ್ನ ವಿಶೇಷವಾಗಿ ಅವನ ಬಾಲ್ಯದಿಂದಲೇ ಅವ ಏನ್ರಿ ಅಲ್ಲಿ ಪ್ರವಾದಿಯಾದ ನಾತಾನ್ ಕೆಳಗೆ ಆತನನ್ನ ನಡೆಸಿದ್ದ ಅಂತ ನೋಡ್ತೀವಿ. ಯಾಕಂದ್ರೆ ಅವನು ಮಾಡಿದ ತಪ್ಪುಗಳನ್ನ ಅವನಿಗೆ ಹುಟ್ಟಿದ್ದಂತ ಮಕ್ಕಳನ್ನ ಅವನು ಸರಿಯಾದ ರೀತಿಯಲ್ಲಿ ಅವರಿಗೆ ದೇವರ ಭಯದಲ್ಲೂ ಮತ್ತೆ ಅನೇಕ ಶಿಸ್ತುಗಳಲ್ಲೂ ಅವ್ರನ್ನ ಬೆಳೆಸ್ತಾ ಇರೋದ್ರಿಂದ ಅವ್ರು ನಾನಾ ರೀತಿಯ ಒಂದು ಬೆಳವಣಿಗೆಯಲ್ಲಿ ಬಂದು ಅವನಿಗೆ ವಿರುದ್ಧವಾಗಿ ನಿಂತ್ಕೊಳ್ಳುವಂತ ಮಕ್ಕಳಾದ್ರು ಅಂತ ಕೂಡ ನಾವು ಅನೇಕ ಎಕ್ಸಾಂಪಲ್ಸ್ ನ ನಾವು ನೋಡಿದ್ವಿ. ಅಬ್ಸಲೋಮ್ ವಿಷಯದಲ್ಲಿ, ಅದೋನಿಜ ವಿಷಯದಲ್ಲಿ ಎಲ್ಲ ನೋಡ್ಬೇಕಾದ್ರೆ ಆ ದೇವರ ಭಯ, ದೇವರಯ್ಯೋ, ದೇವರ ವಿಚಾರ, ದೇವರ ಒಂದು ಪರಾಮರಿಕೆ, ದೇವರು ಯಾವ ರೀತಿ ಇಸ್ರೇಲ್ ಜನರನ್ನ ನಡೆಸ್ತಾರೆ, ಇದೆಲ್ಲ ಯಾವ ಮಾಹಿತಿನೂ ಇಲ್ಲದೆ ಇರೋದ್ರಿಂದ ಅವರು ದೇವರ ವಿಚಾರಕ್ಕೆ ವಿರುದ್ಧವಾಗಿ ಇದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಆ ರೀತಿಯ ವಿಚಾರಗಳಲ್ಲಿ ಒಂದು ದೇವರ ಭಯ ಅಥವಾ ದೇವರ ಬಗ್ಗೆ ಆ ಮಕ್ಕಳಿಗೆ ಅತಿ ಹೆಚ್ಚಾದ ವಿಚಾರ ಇಲ್ಲ, ಇನ್ನೊಂದು ಹಣ ಐಶ್ವರ್ಯವಂತಿಕೆ ಅತಿ ಹೆಚ್ಚಾಗಿದ್ದಿರೋದ್ರಿಂದ ಅವರು ದೇವರನ್ನ ಹುಡುಕೋದಕ್ಕಿಂತ ಅವರು ಲೋಕದಲ್ಲಿ ಅನೇಕ ಒಂದು ವಿಚಾರಗಳ ಮೇಲೆ ಗಮನ ಇಟ್ಟು ಅವರ ಒಂದು ಪದವಿಗೆ ಅವರು ಅರಸರಾಗುವ ರಾಜರಾಗಬೇಕು ಅಂತೇಳಿ ನಾನಾ ವಿಷಯಗಳನ್ನ ಅಲ್ಲಿ ಮಾಡುವಂಥದ್ದನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ದಾವಿದನಿಗೆ ಆ 53 ವಯಸ್ಸಲ್ಲಿ ಅವನು ಪಡೆದಂತ ಅನುಭವಗಳು ಏನು ಅಂತ ನೋಡ್ಬೇಕಾದ್ರೆ ದೇವರಲ್ಲಿ ಅವನಿಗೆ ಇರುವಂತ ಭಯಭಕ್ತಿ ಅತಿ ಹೆಚ್ಚಾಗಿ ಬಂತು. ಯಾಕಂದ್ರೆ ಅವನ ತಪ್ಪಿನಿಂದ ಎಷ್ಟು ವಿಷಯಗಳು ದೇವರು ಆತನಿಗೆ ಶಿಕ್ಷೆಯಾಗಿ ಕೊಟ್ರು, ಆತನ ಕುಟುಂಬದಲ್ಲಿ ಸಮಾಧಾನ ಇಲ್ಲದೆ ಇರೋ ಪರಿಸ್ಥಿತಿಯನ್ನ ನಾವು ನೋಡ್ತೀವಿ. ದೇವರು ಒಂದು ವಿಷಯವನ್ನ ಹೇಳ್ತಾರೆ, ನೀನು ಸಾಯೋ ತನಕ ನಿನ್ನ ಮನೆಯಲ್ಲಿ ಖಡ್ಗವು ಅಲ್ಲಿ ಏನಾಗಲ್ಲ, ಅಲ್ಲಿ ಇಳಿಯಲ್ಲ ಅಂತ ಹೇಳುವಾಗ ಯಾವಾಗ್ಲೂ ಅಸಮಾಧಾನ ಪರಿಸ್ಥಿತಿ ಆಗತ್ತೆ ಅಂತ ದೇವರು ನುಡಿದಿದ್ದ ಮಾತುಗಳೆಲ್ಲ ಈತನನ್ನ ಸಂಪೂರ್ಣವಾಗಿ ದೇವರ ಕೈ ಕೆಳಗೆ ಒಪ್ಪಿಸಿ ಬರುವಂತ ಎಲ್ಲಾ ಒಂದು ಪನಿಷ್ಮೆಂಟ್ ನ ತಗೊಳ್ಳಕ್ಕೆ ಸಿದ್ಧನಾಗಿದ್ದ ದೇವರಿಂದ ಸಹೋದರ ಸಹೋದರೇ. ಆ ರೀತಿಯ ಒಂದು ವಿಚಾರಗಳ ಒಂದು ಪರಿವರ್ತನೆ ಆತನಲ್ಲಿ ಆದಾಗ ಸಹೋದರ ಸಹೋದರರೇ, ಆವಾಗ ಆತನು ಒಂದು ಇಸ್ರೇಲ್ ರಾಜ್ಯವನ್ನ ರಾಜ್ಯಭಾರ ಮಾಡಬೇಕಾದ್ರೆ ಸೊಲೊಮೋನನ ಕಡೆಯಿಂದ ನಾನು ರಾಜ್ಯಭಾರ ಮಾಡ್ತೀನಿ ಅಂತ ದೇವರು ಅಲ್ಲಿ ನುಡಿದಿದ್ದ ವಿಚಾರಗಳನ್ನ ಆತನ ಮನಸ್ಸಲ್ಲಿ ಕೊಂಡು ಸೊಲೊಮೋನನಿಗೆ ಒಂದು ಒಳ್ಳೆಯ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಿ ಸೊಲೊಮೋನನಿಗೆ ಅವನು ಆ ಒಂದು ದೇವರ ಭಯ, ರಾಜ್ಯಭಾರ ಮಾಡುವಂತ ವಿಷಯ, ತಾಳ್ಮೆಯ ವಿಷಯ, ತಗ್ಗಿದ ಸ್ವಭಾವಗಳು ಇದೆಲ್ಲಾನು ಅತಿ ಹೆಚ್ಚಾಗಿ ನಾಥಾನ್ ಪ್ರವಾದಿಯ ಮೂಲಕ ಅವನಿಗೆ ಒಂದು ಒಳ್ಳೆ ಟ್ಯೂಷನ್ ಸಿಕ್ತು ಸಹೋದರ ಸಹೋದರೇ. ಒಂದು ಒಳ್ಳೆ ಟ್ಯೂಷನ್ ಸೊಲೊಮೋನನು ವಿಶೇಷವಾಗಿ ಸೊಲೊಮೋನನ ವಿಚಾರದಲ್ಲಿ ಆತನು ಕೊಟ್ಟನು ಅಂತ ನೋಡ್ತೀವಿ. ಸೊ ಈ ವಿಚಾರದಲ್ಲಿ ನಾವು ನೋಡ್ಬೇಕಾದ್ರೆ ಯೋಚನೆ ಮಾಡಿ ನಾಥಾನ್ ಪ್ರವಾದಿ ಕೂಡ ಆತನ ಒಂದು ವಿಷಯ ಕೂಡ ಆತನ ವಿಚಾರವನ್ನ ನಾವು ನೋಡಿದಾಗ ಆತನಿಗೂ ಒಂದು ಒಳ್ಳೆಯ ದೇವರಿಗೆ ವಿಧೇಯನಾಗಿ ದೇವರಿಗೆ ನಂಬಿಗಸ್ತನಾಗಿರುವಂತ ಒಂದು ಪ್ರವಾದಿಯಾಗಿದ್ರು. ಯಾಕೆ ಅಂದ್ರೆ ನಾಥಾನ್ ಮೂಲಕನೆ ದೇವರು ದಾವಿದನಿಗೆ ಎಲ್ಲಾ ವಿಚಾರಗಳನ್ನ ಅಲ್ಲಿ ಹೇಳ್ತಾ ಇದ್ರು. ಅದರಿಂದ ನಾಥಾನಿಗೆ ಗೊತ್ತು ಸೊಲೊಮೋನನು ಏನು ಬಾಲಕನಾಗಿರುವಾಗ್ಲೆ ಸೊಲೊಮೋನನು ಯಾವ ರೀತಿಯ ಒಂದು ವ್ಯಕ್ತಿ ಆಗ್ತಾನೆ ಬರುವಂತ ದಿನಗಳಲ್ಲಿ, ಏನೆಲ್ಲ ಆತನಲ್ಲಿ ನಾನು ಹೇಳ್ಕೊಡ್ಬೇಕು, ರಾಜನಾಗಿ ಅವನು ಯಾವ ರೀತಿ ನಿರ್ಧಾರಗಳನ್ನ ತಗೋಬೇಕು, ರಾಜನಾಗಿ ಅವನು ಯಾವ ರೀತಿ ಜನರನ್ನ ನೋಡ್ಕೋಬೇಕು, ಅದು ಮಾತ್ರವಲ್ಲ ದೇವರ ಪ್ರತಿನಿಧಿ ದೇವರ ಪ್ರತಿನಿಧಿಯಾಗಿರುವಂತ ಅರಸನು ಯಾವ ರೀತಿಯ ಒಂದು ವಿಚಾರಗಳ ಮೇಲೆ ಗಮನ ಇರಬೇಕು ಅಂತ ಅಲ್ಲಿ ಹೇಳುವಂತದ್ದು ಅಲ್ಲಿ ನಾಥಾನಿಗೆ ಗೊತ್ತಿದ್ದರಿಂದ ಅವನನ್ನ ಸರಿಯಾದ ಒಂದು ಪರಿಸ್ಥಿತಿ ಅಥವಾ ಸರಿಯಾದ ಒಂದು ಆ ಒಂದು ಟ್ರೈನಿಂಗು ಡಿಸಿಪ್ಲಿನ್ ನ ಅದರಲ್ಲಿ ಬೆಳೆಸಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರ.
ಆದ್ರೆ ಈ ಈತನಿಗಿಂತ ಮುಂಚೆ ಹುಟ್ಟಿದ್ದಂತ ಮಕ್ಕಳಲ್ಲಿ ಅನೇಕ ಕೊರತೆಗಳನ್ನ ನಾವು ನೋಡ್ತೀವಿ. ಒಂದು ವಚನವನ್ನ ಓದೋಣ, ಒಂದು ಅರಸರು 1 ಅಧ್ಯಾಯ 6ನೇ ವಚನ. ಒಂದು ಅರಸರು 1ನೇ ಅಧ್ಯಾಯ 6ನೇ ವಚನ. ಅವನ ತಂದೆಯು, ನೀನು ಹಾಗೆ ಹೀಗೆ ಮಾಡಿದ್ದಕ್ಕೆ ಎಂದು ಅವನನ್ನು ಒಂದು ಸಾರಿಯಾದರೂ ಗದರಿಸಿದ್ದು ಇರಲಿಲ್ಲ. ಅವನು ಬಹು ಸುಂದರನು, ಅಬ್ಷಲೋಮನ ತರುವಾಯ ಅವನೇ ಹಿರಿಯನು. ಸಾಕ ಬ್ರದರ್? ಅವನ ತಂದೆಯು, ನೀನು ಹಾಗೆ ಹೀಗೆ ಮಾಡಿದ್ದೇಕೆ ಎಂದು ಅವನನ್ನು ಒಂದು ಸಾರಿಯಾದರೂ ಗದರಿಸಿದ್ದು ಇರಲಿಲ್ಲ. ಅವನು ಬಹು ಇಂಥ ಒಂದು ವಿಚಾರ ನೋಡಿದ್ರೆ ಅದೋನಿಜ ವಿಷಯದಲ್ಲಿ ಇಲ್ಲಿ ಹೇಳ್ತಾರೆ, ಆತನ ತಂದೆಯಾದ ದಾವಿದನು ಒಂದು ಸಾರಿನು ಆತನನ್ನ ಗೆದ್ದಿರಿಸಲಿಲ್ಲ ಅಂತ ಹೇಳುವಂತ ವಿಚಾರ ಸತ್ಯವೇದದಲ್ಲಿ ರೆಕಾರ್ಡ್ ಆಗಿದೆ. ಸಹೋದರ ಸಹೋದರರೇ, ಏನಪ್ಪಾ ಹೇಳ್ತದೆ ಅಂದ್ರೆ, ಒಬ್ಬ ರಾಜನಾಗಿ ಅರಸನಾಗಿ ಅವನು ನಾನಾ ವಿಷಯಗಳ ಮೇಲೆ ಆತನ ಗಮನ ಇತ್ತು, ನಾನಾ ವಿಷಯಗಳಲ್ಲಿ ಅವನ ಸಮಯ ಅಲ್ಲಿ ಕಳೀತಾ ಇದ್ದ. ಆದರೆ ಕುಟುಂಬ ಅಂತ ಬರುವಾಗ, ಮಕ್ಕಳು ಅಂತ ಬರುವಾಗ ಆ ದೇವರ ಭಯದಲ್ಲೂ ಒಂದು ಒಳ್ಳೆ ಶಿಸ್ತಲ್ಲೂ ಅವ್ರನ್ನ ಬೆಳೆಸಿಲ್ಲ ಅನ್ನೋದನ್ನೇ ಈ ವಚನ ನಮಗೆ ತುಂಬಾ ಕ್ಲಿಯರ್ ಆಗಿ ತಿಳಿಸ್ತದೆ. ಹೀಗೆ ಬೆಳೆದಿರುವ ಒಂದು ಮಕ್ಕಳು ಅಥವಾ ಮಗ ಹೆಂಗಿರ್ಬೇಕು ಅಂತ ಯೋಚನೆ ಮಾಡಿ. ತುಂಬಾನೇ ಏನಾಗಿರ್ತಾನ್ರಿ, ತುಂಬಾ ಹೊರಟಾಗಿರ್ತಾನೆ, ಬೇಕು ಅಂದ್ರೆ ಬೇಕು ಅನ್ನೋ ಒಂದು ವಿಷಯಗಳು ತುಂಬಾನೇ ವಿಚಾರಗಳು ತಂದೆ ತಾಯಿಗೆ ದುಃಖ ಕೊಡುವಂತ ಒಂದು ಒಂದು ವಿಚಾರವಾಗಿ ಅವನು ಬೆಳೆದ ನಂತರ ಈ ವಿಷಯಗಳನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಅದರಿಂದ ಈ ವಿಚಾರಗಳನ್ನೆಲ್ಲ ನಾವು ನೋಡುವಾಗ ಸಹೋದರ ಸಹೋದರರೇ, ಇಲ್ಲಿ ನಮಗೆ ಒಂದು ಒಳ್ಳೆಯ ವಿಚಾರಗಳನ್ನ ನಮಗೆ ತಿಳಿಸ್ಕೊಡ್ತಾ ಇದೆ ಸತ್ಯವೇದವು. ಸೊ ಆದ್ರೆ ಸೊಲೊಮೋನನ ವಿಷಯದಲ್ಲಿ ನೋಡುವಾಗ, ದಾವಿದನು ನಾಥಾನ್ನ ಕೈ ಕೆಳಗೆ ಸೊಲೊಮೋನನ್ನ ಕೊಟ್ಟಾಗ ಅಲ್ಲಿ ಅನೇಕ ವಿಷಯಗಳನ್ನ ನಾಥಾನು ಅಲ್ಲಿ ನೋಡ್ತೀವಿ. ಎಷ್ಟೋ ವಿಷಯಗಳು ರಾಜನ ಮಗನಾಗಿದ್ರು ಎಷ್ಟೋ ವಿಷಯಗಳನ್ನ ಅಲ್ಲಿ ತಡೆ ಹಾಕಲ್ಪಟ್ಟಿತ್ತು, ಎಷ್ಟೋ ಶಿಸ್ತು ಅವನಿಗೆ ಅವನಿಗೆ ಕೊಡಲ್ಪಟ್ಟಿತ್ತು. ಅದೋ ನಿಜ ವಿಷಯದಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಗೆದರಿಸುವ ಒಂದು ವಿಚಾರ ಯಾರೂ ಮಾಡಿಲ್ಲ ಅಂತ ನೋಡ್ತೀವಿ. ಆದ್ರೆ ದಾವಿದನ ಸೊಲೊಮೋನರ ವಿಷಯದಲ್ಲಿ ಅದನ್ನೆಲ್ಲ ತಿದ್ದುಪಡಿ ಮಾಡಿಕೊಂಡು ದಾವಿದನು ಒಂದು ಒಳ್ಳೆಯ ಸಜೆಷನ್ಸ್ ಕೊಡ್ತಾ ಇದ್ದ ಸೊಲೊಮೋನನಿಗೆ. ನಾಥಾನನು ಒಂದು ರಾಜ್ಯಭಾರ ಮಾಡುವಂತ ವಿಚಾರಗಳು, ದೇವರ ಭಯದಲ್ಲಿ ಬೆಳೆಯುವಂತ ವಿಚಾರಗಳನ್ನ ಸೊಲೊಮೋನನಿಗೆ ಹೇಳ್ತಾ ಬಂದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಈ ರೀತಿಯ ವಿಚಾರಗಳನ್ನು ನಾವು ನೋಡುವಾಗ ಅಲ್ಲಿ ಬೇರೆ ಮಕ್ಕಳಿಗೆ ಸೊಲೊಮೋನನಿಗೆ ಅವರು ಸೊಲೊಮೋನನಿಗೆ ಅಡ್ಡ ಹಾಕುವಂತ ಅನೇಕ ವಿಚಾರಗಳನ್ನ ನೋಡಿ, ಯಾಕೆ ಇವರಿಗೆ ಇಷ್ಟು ಒಂದು ಕಡಾಖಂಡಿತವಾದ ವಿಚಾರಗಳನ್ನ ನಮ್ಮ ತಂದೆ ಅವನಿಗೆ ಹೇಳ್ತಾನೆ ಅನ್ನುವ ಒಂದು ಪ್ರಶ್ನೆ ಅವ್ರಿಗೆ ಹುಟ್ಟಿರ್ಬೋದು. ನಮ್ ತರ ಅವನ್ನ ಸ್ವತಂತ್ರವಾಗಿ ಬಿಟ್ಟಿಲ್ವಲ್ಲ, ನಾವು ಕೇಳಿದಂತ ವಿಷಯಗಳನ್ನ ನಾವು ಪಡ್ಕೋತಾ ಇದ್ದೀವಿ, ಆದ್ರೆ ಎಷ್ಟೋ ವಿಷಯಗಳಲ್ಲಿ ಅವನು ಕೇಳಿದ್ದನ್ನ ಕೊಡ್ತಾ ಇಲ್ವಲ್ಲ ಅಂತ ಹೇಳಿ ಅನೇಕ ಕುತೂಹಲದ ಸಂಗತಿಗಳು ಅಲ್ಲಿ ಬಂದಿದ್ದನ್ನ ನೋಡ್ತೀವಿ. ಆದ್ರೆ ಸಹೋದರ ಸಹೋದರರೇ, ಸೊಲೊಮೋನನ ವಿಷಯವನ್ನ ನೋಡುವಾಗ ಆ ರೀತಿಯ ಶಿಸ್ತು ಭರಿತವಾದ ಒಂದು ಅನುಭವದಲ್ಲಿ ಬಂದಿರೋದ್ರು ಅವನಿಗೆ ತುಂಬಾ ಒಂದು ಉಪಯೋಗಕಾರಿಯಾಗಿತ್ತು, ಯಾಕಂದ್ರೆ ಅವನು ರಾಜನಾದಾಗ ಅಂತ ನೋಡ್ತೀವಿ ಸಹೋದರ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಅಲ್ಲಿ ಅದಕ್ಕೆ ನಮ್ಗೆ ಅನೇಕ ನಮ್ಮ ಮುಂಚಿನ ನಮ್ಮ ಪಿತೃಗಳು ಅನೇಕ ವಿಷಯಗಳನ್ನ ಒಂದು ಸಂಗತಿಯಾಗಿ ನಮ್ಗೆ ಹೇಳಿದ್ದಾರೆ. ಏನಂದ್ರೆ, ಒಂದು ಗಿಡವನ್ನ ಅದರ ಗಿಡವನ್ನ ನಾವು ಒಂದು ಶೇಪಿಗೆ ತರಬೇಕು ಅಂದ್ರೆ ಅದನ್ನ ತುಂಬಾ ಆ ಬಳ್ಳಿ ತುಂಬಾ ಎಳೆಯದಾಗಿರುವಾಗ್ಲೇ ಅದನ್ನ ಬೆಂಡ್ ಮಾಡಿದ್ರೆ ಅದು ಯಾವ ಶೇಪ್ ಬೇಕೋ ಆ ಶೇಪಿಗೆ ನಾವೇನ್ ಮಾಡ್ಬೋದು, ಅದನ್ನ ಬೆಳೆಸ್ಬೋದು ಅಂತ ಒಂದು ಸೂಚಕವಾಗಿ ಒಂದು ವಿಷಯವನ್ನ ನಮ್ಮ ಮುಂದೆ ಹೋಗಿದ್ದಂತ ನಮ್ಮ ಪಿತೃಗಳು ಇದನ್ನ ಹೇಳಿರುವ ಒಂದು ವಿಚಾರವನ್ನ ಸಾಮಾನ್ಯವಾಗಿ ಈ ಲೋಕದಲ್ಲಿ ನೋಡ್ತೀವಿ ನಾವು. ಯಾಕೆ ಅಂದ್ರೆ ಸಹೋದರ ಸಹೋದರರೇ, ಒಂದು ವಿಷಯದಲ್ಲಿ ನಮಗೆ ಏನು ಬುದ್ಧಿಪಾಠ ಅಂದ್ರೆ, ನಮ್ಮ ಮಕ್ಕಳು ಕೂಡ ಸಹ ನಾವು ಯಾವುದೇ ರೀತಿಯ ಎದುರಿಸದೇ ಇದ್ದಾಗ, ನಾವು ವಚನ ನೋಡಿದ್ವಿ, ಸೊಲೊಮೋನನ ತಪ್ಪನ್ನ ನೋಡಿದ್ವಿ,
ಅಲ್ವಾ? ರಾಜನಾಗಿ ಅವನು ದೇಶಕ್ಕೋಸ್ಕರ ಅವನ ಜೀವವನ್ನೇ ಕೊಟ್ಟ, ಅವನ ಒಂದು ಜೀವವನ್ನೇ ಅವನು ತ್ಯಾಗ ಮಾಡಿದಂತ ಅರಸನು. ಆದರೆ ಅವನ ವೈಯಕ್ತಿಕ ಜೀವನದಲ್ಲಿ ಅವನು ಅನೇಕ ಸೋಲನ್ನ, ಅನೇಕ ವಿಷಯಗಳನ್ನ ಅವನು ದೇವರ ಒಂದು ಚಿತ್ತದ ಪ್ರಕಾರ ಮಾಡದೇ ಇರೋದು ಅಲ್ಲೇ ಅದರ ಪರಿಣಾಮವನ್ನ ನೋಡ್ತೀವಿ. ಅದರಿಂದ ಸಹೋದರ ಸಹೋದರರೇ, ನಮ್ಮ ಒಂದು ವಿಷಯದಲ್ಲಿ ಕೂಡ ನಾವು ಅನೇಕ ಸಮಯದಲ್ಲಿ ದೇವರ ಕೆಲಸದಲ್ಲಿ ನಾವು ನಾವು ಮುಳುಗಿರ್ತೀವಿ. ದೇವರ ಕೆಲಸನೇ ನಾವು ಮಾಡ್ತೀವಿ, ಅದು ಬಿಟ್ಟರೆ ಬೇರೆ ಏನೂ ಮಾಡಲ್ಲ ಅಂತೇಳಿ ಹಗಲು ರಾತ್ರಿ ಅದೇ ವಿಷಯದಲ್ಲಿ ನಾವು ಏನ್ ಮಾಡ್ಕೊಂಡಿರ್ತೀವಿ ಅಂದ್ರೆ ಅದಕ್ಕೆ ನಾವು ಸಮರ್ಪಣೆ ಮಾಡ್ಕೊಂಡಿರ್ತೀವಿ. ಆದರೆ ಸಹೋದರ ಸಹೋದರೇ, ಇಲ್ಲಿ ನಾವು ತುಂಬಾ ಜ್ಞಾನವಾಗಿ ಅಲ್ಲಿ ನಮ್ಮ ಜೀವನವನ್ನ ನಾವು ನಡೆಸಬೇಕು. ಯಾಕೆ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಅಲ್ಲಿ ದೇವರು ನಮಗೆ ಬುದ್ಧಿಯನ್ನ ಕೊಟ್ಟಿದ್ದಾರೆ, ಜ್ಞಾನವನ್ನ ಕೊಟ್ಟಿದ್ದಾರೆ, ಒಂದು ಕುಟುಂಬ ಅಂತ ಕೊಟ್ಟಿದ್ದಾರೆ. ಆ ಕುಟುಂಬದಲ್ಲಿ ಹೆಂಡತಿ ಮಕ್ಕಳು ಅಥವಾ ಗಂಡ ಮಕ್ಕಳಂತ ಕೊಟ್ಟಿದ್ದಾರೆ. ಇವ್ರನ್ನ ಯಾವ ರೀತಿ ನಡೆಸಬೇಕು ಅಂತ ವೇದದಲ್ಲಿ ಅನೇಕ ಮಾರ್ಗದರ್ಶನಗಳಿದೆ. ಇದನ್ನೆಲ್ಲ ನಾವು ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೊಂಡಿಲ್ಲ ಅಂದ್ರೆ ಅದಕ್ಕೆ ಜವಾಬ್ದಾರರು ನಾವೇ ಆಗಿರ್ತೀವಿ ಸಹೋದರ ಸಹೋದರರೇ. ಅದರಿಂದ ನಮ್ಮ ಮಕ್ಕಳನ್ನ ದೇವರ ಭಯದಲ್ಲಿ, ದೇವರ ಒಂದು ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಅವರಿಗೆ ನಾವು ಸಮಯವನ್ನ ಕೊಟ್ಟು ಆ ಒಂದು ವಿಚಾರವನ್ನು ಕೂಡ ನಮ್ಮ ಜವಾಬ್ದಾರಿ ಅಂತ ಹೇಳಿ ನಾವು ನಡೆಸುವಂತವರಾಗಿರ್ಬೇಕು. ಅದೇ ಈ ವಿಚಾರಗಳಲ್ಲಿ ನಾವು ನೋಡುವಂತ ಪಾಠ ಸಹೋದರ ಸಹೋದರರೇ. ಯಾಕಂದ್ರೆ ನಾವು ಅನೇಕ ಕಥೆಗಳನ್ನ ಓದ್ತೀವಿ, ಅನೇಕ ವಿಚಾರಗಳನ್ನ ನಾವು ನೋಡ್ತೀವಿ ನ್ಯೂಸ್ ಅಲ್ಲಿ ಇರ್ಲಿ ಯಾವ್ದೋ ಒಂದು ಟಿವಿಯಲ್ಲಿ. ಆವಾಗ ನಮ್ಗೆ ಏನು ಅಂದ್ರೆ ಅದರಿಂದ ಏನೋ ಒಂದು ಸಾರಾಂಶ ಸಿಗ್ತಾ ಇದೆ ನಮ್ಗೆ. ಅದೇ ರೀತಿಯಲ್ಲಿ ಓದುವಾಗ ಕೂಡ ದೇವರು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಆತನ ತಪ್ಪುಗಳನ್ನ ಸತ್ಯವೇದದಲ್ಲಿ ನಮಗೆ ತಿಳಿಸುವಾಗ ಆ ರೀತಿಯ ತಪ್ಪುಗಳು ನಾವು ಮಾಡಬಾರದು ಅಂತಾನೆ ಇಂಥ ಒಂದು ಏನ್ರಿ ಒಂದು ಪ್ರಬುದ್ಧರನ್ನ ನಮಗೆ ಒಂದು ಪಾಠವಾಗಿ ಇಟ್ಟಿದ್ದಾರೆ ಅಂತ ಕೂಡ ನಾವು ನೋಡ್ಬೇಕಾಗಿದೆ ಸಹೋದರ ಸಹೋದರ. ಸೊ ಆ ರೀತಿಯ ವಿಚಾರಗಳಲ್ಲಿ ನಾವು ಕೂಡ ಸೊಲೊಮೋನನ ತರ ದೇವರು ಸಹೋದರ ಸಹೋದರರೇ ಯೇಸು ಕ್ರಿಸ್ತನ ಮೂಲಕ ಸಿಂಹಾಸನವನ್ನ ಯೇಸು ಕ್ರಿಸ್ತನಿಗೆ ಕೊಡ್ತೀನಿ ಅಂತ ಅಲ್ಲಿ ಆಶ್ವಾಸನೆ ಮಾಡಿದ್ದಾರೆ. ಆ ಸಿಂಹಾಸನವನ್ನ ಪಡ್ಕೊಳ್ಳುವಂತ ಯೇಸು ಕ್ರಿಸ್ತನು ಆತನ ಹೆಂಡತಿಯಾದ ಸಭೆಯನ್ನು ಕೂಡ ಆ ಸಿಂಹಾಸನದಲ್ಲಿ ಕೂಳಿಸುವ ಒಂದು ವಿಷಯವನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಅದರಿಂದ ಆ ರೀತಿಯ ವಿಚಾರಗಳನ್ನ ತಗೊಂಡಾಗ ನಮಗೆ ಬರುವಂತ ಎಲ್ಲಾ ರೀತಿಯ ಅನುಭವಗಳು, ನಮಗೆ ಬರುವಂತ ಟ್ರೈನಿಂಗ್, ನಮಗೆ ಕೊಡುವಂತ ಶಿಸ್ತಿನ ವಿಷಯಗಳು, ನಮಗೆ ಬರುವಂತ ಡಿಸಿಪ್ಲಿನು, ಇದೆಲ್ಲಾನು ಸಹೋದರ ಸಹೋದರರೇ ಯಾವ ರೀತಿಯಲ್ಲಿ ಬರ್ತದೋ ಅಂತ ನಮಗ್ ಗೊತ್ತಾಗಲ್ಲ. ಆದ್ರೆ ನಾವು ಅದು ಬಂದಾಗ ತುಂಬಾ ಸರ್ಪ್ರೈಸ್ ಆಗ್ತೀವಿ. ಏನ್ ಈ ರೀತಿಯ ಒಂದು ವಿಷಯ ನಮ್ಮ ಜೀವನದಲ್ಲಿ ಬಂತ ಅಂತ ಯೋಚನೆ ಮಾಡ್ತೀವಿ. ಆದ್ರೆ ಇದೆಲ್ಲಾನು ನಾವು ರಾಜನ ಹೆಂಡತಿಯಾಗುವಂತ ಒಂದು ಕರೆಗೆ ಬಂದಿದ್ದೀವಿ. ಅದರಿಂದ ನಮಗೂ ತಂದೆಯಾದ ದೇವರು ಒಂದು ಉನ್ನತವಾದ ಒಂದು ಆಶೀರ್ವಾದವನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಆಶೀರ್ವಾದವನ್ನ ಪಡ್ಕೊಳ್ಳೋದಕ್ಕೆ ನಾವು ಯಾವ ರೀತಿಯ ಒಂದು ಶಿಸ್ತು ಕ್ರಮಗಳನ್ನ ಮಾಡಬೇಕು, ಯಾವ ರೀತಿಯ ದೇವರ ವಿಚಾರಗಳನ್ನ ನಾವು ಯೋಚನೆ ಮಾಡ್ಬೇಕು ಅಂತ ಕೂಡ ನಾವು ಗಮನ ಕೊಡಬೇಕು ಸಹೋದರ ಸಹೋದರರೇ. ತುಂಬಾ ಮುಖ್ಯವಾದದ್ದು. ಯಾಕಂದ್ರೆ ದೇವರು ಇದನ್ನೆಲ್ಲ ಏನ್ ಮಾಡಿದಾರಂತೆ, ಇದನ್ನೆಲ್ಲ ಅರೇಂಜ್ ಮಾಡಿದ್ದಾರೆ. ಯಾವಾಗ ದೀಕ್ಷಾ ಸ್ಥಾನದ ಮೂಲಕ ನಾವು ಸಮರ್ಪಣೆಯ ಒಂದು ಜೀವನವನ್ನ ಪ್ರಾರಂಭ ಮಾಡಿದೀವೋ ಆವಾಗ್ಲೇ ನಮ್ಮ ಒಂದು ಏನ್ರಿ ನಮ್ಮ ಲೆಸನ್ ಪ್ಲಾನ್ ನ ದೇವರು ಆಗ್ಲೇ ರೆಡಿ ಮಾಡ್ಬಿಡ್ತಾನೆ. ಸೊ ಈ ಲೆಸನ್ ಪ್ಲಾನ್ ಅಲ್ಲಿ ನಾವು ಯಾವ ರೀತಿ ದೇವರ ಶಿಸ್ತಿಗೆ, ದೇವರ ಒಂದು ಟ್ರೈನಿಂಗ್ಗೆ ನಮ್ಮನ್ನ ಕರೆದೊಯ್ಯಬೇಕು ಅಂತ ದೇವರು ಪ್ಲಾನ್ ಮಾಡಿರ್ತಾರೆ, ಅದೆಲ್ಲಾನು ನಮ್ಮ ಒಳ್ಳೇದಕ್ಕೆ ಅಂತ ಕೂಡ ನಾವು ನೋಡ್ಬೇಕು ಸಹೋದರ ಸಹೋದರ. ಇನ್ನೊಂದು ವಿಚಾರನ ಕೂಡ ನಾವು ನೋಡ್ಬೇಕು ಏನು ಅಂದ್ರೆ, ಎಷ್ಟೋ ಸಮಯಗಳಲ್ಲಿ ಇಂಥ ಅನುಭವಗಳು ಬಂದಾಗ ಯಾವ ರೀತಿ ಅಬ್ಸಲೋಮು ಯಾವ ಪದವಿಗೋಸ್ಕರ ಆಸೆ ಪಟ್ಟನೋ, ಅದೋನಿಜ ಯಾವ ಪದವಿಗೋಸ್ಕರ ಆಸೆ ಪಟ್ಟನೋ, ಇವರಿಬ್ಬರು ವಿಷಯದಲ್ಲಿ ನಾವು ನೋಡುವಾಗ
ಇವರಿಬ್ರು ಒಂದು ಔತಣವನ್ನು ಇಟ್ರು, ಆದರೆ ಅಲ್ಲಿ ದಾವಿದನನ್ನ ಕರೀಲಿಲ್ಲ, ಅಲ್ಲಿ ಸೊಲೊಮೋನನ್ನ ಕರೀಲಿಲ್ಲ ಅಂತ ನೋಡ್ತೀವಿ. ಯಾಕೆ ಅಂದ್ರೆ ಅವರಿಗೆ ಪದವಿಯ ಮೇಲೆ ಗಮನ ಇತ್ತು. ಅದರಿಂದ ಈ ರೀತಿಯ ಒಂದು ಪದವಿಯ ಮೇಲೆ ಗಮನ ಇದ್ದು ಇಲ್ಲಿ ಯಾರನ್ನ ಕರೆದಿಲ್ವೋ, ಅಲ್ಲಿ ಯಾರು ಬೇಕಾಗಿಲ್ಲ ಅಂತ ಅವರು ಯೋಚನೆ ಮಾಡಿದ್ರೋ ಅವರನ್ನ ಕರೆದಿಲ್ಲ ಅಂತ ನೋಡ್ತೀವಿ. ಆದರೆ ದೇವರ ಯೋಜನೆಯಲ್ಲಿ ಈ ರೀತಿಯ ವಿಚಾರಗಳು ನಡೀತಾ ಇದ್ರು ದಾವಿದನು ಸುಮ್ಮನೆ ಇದ್ದಿದ್ದನ್ನ ನಾವು ಅಬ್ಸಲೋಮ್ ವಿಷಯದಲ್ಲಿ ನೋಡಿದ್ವಿ. ಅದೋನಿಜಾ ವಿಷಯದಲ್ಲೂ ಕೂಡ ದಾವಿದನು ಪ್ರಾರಂಭದಲ್ಲಿ ಸುಮ್ಮನೆ ಇದ್ದಿದ್ದನ್ನ ನೋಡ್ತೀವಿ. ಸೊಲೊಮೋನನು ಕೂಡ ಯಾವ ರೀತಿಯ ಪ್ರತಿಕ್ರಿಯೆಯನ್ನ ತೋರಿಸಿದ್ರು ಅಂತ ನಾವು ನೋಡುವಂತ ಒಂದು ವಿಷಯ ಈ ಪಾಠದಲ್ಲಿ ನೋಡೋಣ. ಸೊ ಅದರಿಂದ ಸಹೋದರ ಸಹೋದರರೇ, ನಮ್ಮ ಒಂದು ಜೀವನದಲ್ಲೂ ಕೂಡ ಈ ಇಕ್ಕಟ್ಟಾದ ಮಾರ್ಗದಲ್ಲಿ ನಾವು ನಡೀತಾ ಇರುವಾಗ ಅಬ್ಸಲೋಮ್ ತರ ಅದೋನಿಜಾ ತರ ಪದವಿಗೆ ಆಸೆ ಬಿದ್ದು ಒಂದಷ್ಟು ಸರಿ ನಮ್ಮನ್ನ ಯಾವುದೇ ಒಂದು ಕೆಲಸಕ್ಕೆ ಕರೀದೆ ಯಾವುದೇ ಒಂದು ವಿಷಯಕ್ಕೆ ನಮ್ಮನ್ನ ಅವರು ಬಳಸ್ಕೊಳ್ಳದೆ ನಮ್ಮನ್ನ ದೂರ ಇಡುವಾಗ ನಾವು ಯಾವ ರೀತಿ ದೇವರ ಮಕ್ಕಳಾಗಿ ಒಂದು ಸರಿಯಾದ ಮನಸ್ಥಿತಿಯನ್ನ ನಾವು ತೋರಿಸ್ಬೇಕು ಅಂತ ಕೂಡ ಈ ಪಾಠದಲ್ಲಿ ನಮ್ಗೆ ಕೊಡುವಂತ ಒಂದು ಬುದ್ಧಿ ಪಾಠ, ಒಂದು ಬುದ್ಧಿವಾದಗಳು ಸಹೋದರ ಸಹೋದರರೇ. ಯಾಕೆ ಅಂದ್ರೆ ಎಷ್ಟೋ ಸಮಯಗಳಲ್ಲಿ ನಾವು ನಮ್ಮ ಮನಸ್ಥಿತಿಯನ್ನ ಸ್ಥಿರಪಡಿಸ್ಕೊಳಕ್ಕೆ ಈ ರೀತಿಯ ಒಂದು ಸಂಗತಿಗಳು ನಡೆದಾಗ ಅದನ್ನ ಯಾವ ರೀತಿ ಗ್ರಹಿಸ್ಕೋಬೇಕು ಅನ್ನೋದನ್ನ ಕೂಡ ನಾವು ಗಮನದಲ್ಲಿ ಇಟ್ಟು ಈ ವಿಚಾರಗಳನ್ನ ನೋಡ್ಬೇಕು ಸಹೋದರ ಸಹೋದರರೇ. ಯಾಕೆ ಅಂತ ನೋಡ್ಬೇಕಾದ್ರೆ ಅಬ್ಸಲೋಮ್ ತರ ಅದೋನಿಜಾ ತರ ಏನ್ರಿ ಅವ್ರಿಗೆ ಸ್ಥಾನಮಾನಗಳು ಬೇಕು ಅಂತ ಇರುವಂತ ಒಂದಷ್ಟು ಜನ ನಮ್ಮ ಮಧ್ಯದಲ್ಲೂ ಕೂಡ ಇರ್ತಾರೆ. ಆ ರೀತಿಯ ವಿಚಾರಗಳು ಬಂದಾಗ ನಮ್ಮನ್ನ ಲಕ್ಷಿಸದೆ ನಮಗೆ ಒಂದಷ್ಟು ವಿಚಾರಗಳನ್ನ ಹೇಳದೇನೆ ಅವರು ಮನಸ್ಸಿಗೆ ಬಂದಂತೆ ಮಾಡುವಂತದ್ದಾಗಿರ್ತದೆ. ಆ ಸಮಯದಲ್ಲಿ ನಾವು ಅವ್ರನ್ನ ಬೈಯೋದಕ್ಕೂ ನಾವು ಅವ್ರನ್ನ ಅಗೇತನ ಮಾಡೋದಕ್ಕೂ ಅವ್ರನ್ನ ತಿರಸ್ಕಾರ ಮಾಡೋದಕ್ಕೆ ನಮ್ಮನ್ನ ಕರೆದಿಲ್ಲ. ನಾವು ಯಾವ ರೀತಿ ಸೊಲೊಮೋನನ್ನು ತೋರಿಸಿದ ದೇವರು ನಮ್ಮನ್ನ ಕರೆದಿದ್ದಾರೆ ಅಂತ ಕೂಡ ನಾವು ನೋಡೋಣ ಈ ಪಾಠದ ಕೊನೆಯಲ್ಲಿ ಸಹೋದರ ಸಹೋದರನೇ. ಸೊ ಆ ರೀತಿಯ ವಿಚಾರಗಳನ್ನ ನಾವು ನೋಡುವಾಗ ಒಂದೊಂದು ವಿಷಯನು ನಮ್ಮ ಗಮನಕ್ಕೆ ನಾವು ತಗೋಬೇಕು. ಆವಾಗಲೇ ಈ ಪಾಠಗಳಲ್ಲಿ ನಮ್ಗೆ ಅನೇಕ ಪಾಯಿಂಟ್ಸ್ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳೋದಕ್ಕೆ ದೇವರು ನಮ್ಗೆ ಕೃಪೆ ಮಾಡ್ತಾ ಇದ್ದಾರೆ ಸಹೋದರ ಸಹೋದರನೇ. ಸೊ ಹಂಗಿರುವಾಗ ಇನ್ನೊಂದು ವಿಚಾರವನ್ನ ನೋಡುವಾಗ ಸಹೋದರ ಸಹೋದರರೇ, ಈ ಒಂದು ವಚನವನ್ನ ನಾವು ಆಲ್ರೆಡಿ ಓದಿದ್ವಿ, ಇನ್ನೊಂದ್ಸರಿ ಓದೋಣ. ಒಂದು ಪೂರ್ವೋತ್ತಾಂತರ 28:9 ಒಂದು ಪೂರ್ವೋತ್ತಾಂತರ 28:9 ಯಾರ ಓದ್ತೀರಾ? ಕೇಳ್ತಾ ಇದೆಯಾ ಸಹೋದರ ಸಹೋದರೇ? ಕೇಳ್ತಾ ಇದೆಯಾ ಬ್ರದರ್? 28 ಅಲ್ವಾ ಬ್ರದರ್? ಒಂದು ಪೂರ್ವೋತ್ತಾಂತರ 28:9 ನನ್ನ ಮಗನಾದ ಸೊಲೊಮೋನನೇ, ನೀನಂತೂ ನಿನ್ನ ತಂದೆಯ ದೇವರನ್ನು ಅರಿತುಕೊಂಡು ಸಂಪೂರ್ಣ ಹೃದಯದಿಂದಲೋ ಮನ ಸಂತೋಷದಿಂದಲೋ ಆತನನ್ನೇ ಸೇವಿಸು. ಯಹೋವನು ಎಲ್ಲಾ ಹೃದಯಗಳನ್ನು ವಿಚಾರಿಸುವವನು, ಎಲ್ಲಾ ಮನಸ್ಸುಗಳನ್ನು ಬಲ್ಲವನು ಹೊಗಳುತ್ತಾನಲ್ಲ. ನೀನು ಆತನನ್ನು ಹುಡುಕುವುದಾದರೆ ಆತನು ನಿನ್ಗೆ ಸಿಕ್ಕುವನು. ಆತನನ್ನು ಸಿಕ್ಕರೆ ನಿನ್ನನ್ನು ಶಾಶ್ವತವಾಗಿ ತಳ್ಳಿ ಬಿಡನು. ಸರಿ ಸಿಸ್ಟರ್, ಓಕೆ. ಸೊ ಇಲ್ಲಿ ನಾವು ನೋಡುವಾಗ ಅಲ್ಲಿ ದಾವಿದನು ಹೇಳುವಂತ ಬುದ್ಧಿ ಮಾತುಗಳನ್ನ ನಮ್ಗೆ ದೇವರು ಈ ಒಂದು ಸತ್ಯವೇದದಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಹೇಳ್ತಾರೆ, ಫಸ್ಟ್ ನೀನು ತಂದೆಯಾದ ದೇವರನ್ನು ಅರಿತುಕೋ, ಅವರನ್ನ ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ಆತನ್ನ ನೀನು ಸೇವಿಸು ಅಂತ ಹೇಳುವಂತ ಕಾರ್ಯಗಳನ್ನ ನೋಡ್ತೀವಿ ಸಹೋದರ ಸಹೋದರರೇ. ಸೊ ಅದರಿಂದ ನೀನು ಆತನನ್ನ ಹುಡುಕಿದ್ರೆ ಆತನು ನಿನಗೆ ತೋರಿಸ್ಕೋತಾರೆ ಅಂತ ಹೇಳುವಂತ ವಿಷಯಗಳನ್ನ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಈ ವಿಚಾರಗಳಲ್ಲೇ ಅಲ್ಲಿ ನಾತಾನ್ ಪ್ರವಾದಿಯ ಒಂದು
ಆತನ ಮಾರ್ಗದರ್ಶಿಯಾಗಿದ್ದು, ದಾವಿದನ ಸಲಹೆಗಳನ್ನ ಕೇಳಿ ಸೊಲೊಮೋನನು ಒಂದು ಒಳ್ಳೆಯ ಅರಸನಾಗಿ ಆತನ ಜೀವನವನ್ನ ನಡೆಸಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಈ ವಿಚಾರದಲ್ಲಿ ಇನ್ನೊಂದು ಕಾರ್ಯ ಕೂಡ ನಾವು ಏನ್ ನೋಡ್ತೀವಿ ಅಂದ್ರೆ, ದಾವಿದನ ಒಂದು ಮನಸ್ಸನ್ನ ಸೊಲೊಮೋನನು ಯಾವ ರೀತಿ ಅವನು ಅರ್ಥ ಮಾಡ್ಕೊಂಡ ಅಂತ ನೋಡ್ಬೇಕಾದ್ರೆ, ಅಂತ ದೊಡ್ಡ ರಾಜನಾಗಿ ದಾವಿದನಿದ್ರು ದೇವರ ಮಾತಿಗೆ ವಿಧೇಯನಾಗಿದ್ದು ಇವನು ಯಾವ ರೀತಿಯ ಒಂದು ಒಂದು ದೇವರ ವಿರುದ್ಧವಾಗಿ ಆತನ ಎಲ್ಲಾ ಶಕ್ತಿ ಸಾಮರ್ಥ್ಯ ಇದ್ರು ನಾನು ದೇವಾಲಯವನ್ನ ಕಟ್ತೀನಿ ಅಂತ ಯಾವ ರೀತಿಯ ಒಂದು ವಿಚಾರವನ್ನು ಈತನ ಮನಸ್ಸಲ್ಲಿ ಇಟ್ಕೊಳ್ಳದೆ ಆ ದೇವಾಲಯನ್ನ ಕಟ್ಟುವುದಕ್ಕೆ ವಸ್ತುಗಳನ್ನ ರೆಡಿ ಮಾಡುವ ಒಂದು ಒಂದು ಹಂಬಲ್ನೆಸ್ ಅಲ್ವಾ, ಎಷ್ಟು ತಗ್ಗಿದ ಸ್ವಭಾವನಾಗಿದ್ದ ಅಂದ್ರೆ ದೇವರು ನನಗೆ ಈ ಅವಕಾಶ ಕೊಟ್ಟಿಲ್ಲ ಅಂದ್ರೂ ಆ ದೇವಾಲಯವನ್ನ ನಿರ್ಮಾಣ ಮಾಡೋದಕ್ಕೆ ಬೇಕಾಗಿರುವಂತ ವಸ್ತುಗಳನ್ನ ನಾನು ತಯಾರಿ ಮಾಡ್ತೀನಿ ಅಂತ ಹೇಳುವ ವಿಚಾರಗಳನ್ನ ಸಹೋದರ ಸಹೋದರರೇ, ಸೊಲೊಮೋನನು ನಿಜವಾಗ್ಲೂ ಏನಾಗಿರ್ಬೇಕ್ರಿ ಇದರ ಮೇಲೆ ಅವನು ಗಮನ ಕೊಟ್ಟಿರ್ಬೇಕಾಗಿತ್ತು ಅಂತ ನೋಡ್ತು ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಅಲ್ಲಿ ಸೊಲೊಮೋನನು ಯಾವಾಗ ದೇವರ ಹತ್ತಿರ ಹೋದಾಗ ಅಲ್ಲಿ ಆ ಒಂದು ದೇವರನ್ನ ಸೇವೆ ಮಾಡೋದಿಕ್ಕೆ ಎಂತ ಒಂದು ವಿಚಾರಗಳನ್ನ ಹೇಳುವಾಗ ಸಹೋದರ ಸಹೋದರರೇ, ಸೊಲೊಮೋನನ ಬಾಲ್ಯದ ಜೀವನದಿಂದ ಅವನು ಅರಸನಾದ ನಂತರ ಅವನು ಬಾಲ್ಯದಲ್ಲೇ ದೇವರ ಭಯದಲ್ಲಿ ದೇವರನ್ನ ಸೇವಿಸುವ ವಿಷಯದಲ್ಲಿ ನಾತಾನ್ ಪ್ರವಾದಿಯ ಒಂದು ವಿಚಾರಗಳು, ತಂದೆಯ ಒಂದು ಆಲೋಚನೆಗಳು, ತಂದೆಯ ಒಂದು ಸಲಹೆಗಳು ಇದರ ಒಂದು ಮಧ್ಯದಲ್ಲೇ ನಡೀತಾ ಇರೋದ್ರಿಂದ ಸಹೋದರ ಸಹೋದರರೇ ಅಲ್ಲಿ ನಾವು ನೋಡುವಂಥದ್ದು ಏನಾಗಿದೆ ಅಂದ್ರೆ, ದೇವರ ಮೇಲೆ ಅತಿ ಹೆಚ್ಚಾದ ಒಂದು ನಂಬಿಕೆ ವಿಶ್ವಾಸ ಆತನಲ್ಲಿ ಬೆಳೆದಿದ್ದನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಆ ರೀತಿ ಇರುವಾಗ ಈ ಒಂದು ಕಾಲ ಸಮಯದಲ್ಲಿ ಕೂಡ ಸಹೋದರ ಸಹೋದರರೇ ನಮಗೆ ತಂದೆಯಾದ ದೇವರು ಈ ಒಂದು ವಿಚಾರವನ್ನು ನೋಡುವಾಗ ನಮಗೂ ಯೇಸು ಕ್ರಿಸ್ತನು ಅನೇಕ ವಿಚಾರಗಳನ್ನ ಹೇಳುವಾಗ ನಮ್ಮನ್ನ ಕೂಡ ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ದೇವರನ್ನ ನಾವು ಪೂಜಿಸುವುದು ಮಾತ್ರ ಅಲ್ಲ, ಸೇವಿಸೋದು ಮಾತ್ರ ಅಲ್ಲ, ಹಿಂಬಾಲಿಸೋದು ಕೂಡ ನಮ್ಮನ್ನ ಕರೆದಿದ್ದಾರೆ. ಆ ರೀತಿಯ ಒಂದು ಕರೆ ಬಂದಾಗ ನಮಗೆ ಏನು ಒಂದು ಮಾರ್ಗದರ್ಶಿ ಅಂದ್ರೆ, ಬರುವಂತ ಯುಗದ ಎಲ್ಲಾ ವಿಚಾರಗಳು ನಮಗೆ ಕೊಡಲ್ಪಟ್ಟಿದೆ. ಆ ಒಂದು ರಾಜ್ಯಕ್ಕೆ ತಯಾರಿ ಮಾಡುವಂತ ಒಂದು ವಿಷಯಗಳನ್ನ ನಮ್ಗೆ ಗೊತ್ತಾಗಿದೆ. ನಾವು ಯಾವುದಕ್ಕೋಸ್ಕರ ಕರೆಯಲ್ಪಟ್ಟಿವಿ, ಯಾವುದರ ಮೇಲೆ ನಮ್ಮ ಗಮನ ಇರಬೇಕು ಅಂತ ಕೂಡ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ವಿಚಾರಗಳೆಲ್ಲ ನೋಡುವಾಗ ಬರುವಂತ ದಿನಗಳಲ್ಲಿ ಆ ದೇವಾಲಯ ಅಂತ ನೋಡುವಾಗ ನಾವು ಪ್ರಕಟಣೆಯಲ್ಲಿ ನೋಡುವಂತ ದೇವಾಲಯವು ಅಲ್ಲಿ ನಿರ್ಮಾಣ ಆಗತ್ತೆ. ಅದಕ್ಕೆ ತಂದೆ ಮತ್ತೆ ಯೇಸು ಕ್ರಿಸ್ತನು ಬೆಳಕಾಗಿರ್ತಾರೆ ಆ ದೇವಾಲಯದಲ್ಲಿ. ಏನ್ರಿ ಅಪೋಸ್ಟ್ಲರು ಯಾವ ರೀತಿಯ ಒಂದು ಸ್ಥಾನಮಾನವನ್ನ ಹೊಂದುತ್ತಾರೆ, ಕ್ರೈಸ್ತನ ಕ್ರಿಸ್ತನ ಮೊದಲಗಿದ್ದಿಯಾಗುವಂತ ಆಗಿರುವಂತ ನಾವು ಯಾವ ಒಂದು ಪದವಿಯನ್ನ ಹೊಂದ್ಕೋತೀವಿ ಅಂತ ಕೂಡ ಅಲ್ಲಿ ನೋಡುವಂತದ್ದಾಗಿದೆ ಸಹೋದರ ಸಹೋದರರೇ. ಸೊ ಈ ವಿಚಾರಗಳನ್ನೆಲ್ಲ ನೋಡುವಾಗ ನಮಗೆ ರಾಜನ ಹೆಂಡತಿಯಾಗಿ ಅಥವಾ ಕ್ರಿಸ್ತನ ಶರೀರದ ಅಂಗಗಳಾಗಿ ಬರುವಂತ ಒಂದು ಸಮಯದಲ್ಲಿ ಯಾವ ರೀತಿ ನಮ್ಮನ್ನ ನಾವು ತಯಾರಿ ಮಾಡ್ಕೋಬೇಕು ಅಂತ ಕೂಡ ನಮ್ಗೆ ಹೇಳಿದೆ. ಸೊ ಕಡೆಯದಾಗಿ ಒಂದು ವಿಚಾರವನ್ನ ನಾವು ನೋಡೋಣ, ಸೊಲೊಮೋನನ ಒಂದಷ್ಟು ಗುಣಾದಿಶಿಗಳು ಯಾವ ರೀತಿ ಇದ್ವು ಅಂತ ಕೂಡ ಕಡೆಯ ಒಂದು ಪಾಯಿಂಟ್ ನ ನೋಡೋಣ. ಏನಂದ್ರೆ ಆ ಒಂದು ಕಾಲ ಸಮಯದಲ್ಲಿ ದಾವಿದನ ಕಾಲ ಸಮಯದಲ್ಲಿ ಏನಪ್ಪಾ ಒಂದು ಪದ್ಧತಿ ಇತ್ತು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಯಾವಾಗ ಒಬ್ಬ ವ್ಯಕ್ತಿ ರಾಜನಾಗ್ತಾನೋ ಅಥವಾ ಅರಸನಾಗ್ತಾನೋ ಅವನ ವಿರುದ್ಧವಾಗಿ ಯಾರೆಲ್ಲ ರಾಜನ ಆಗೋದಿಕ್ಕೆ ತಡೆಯಾಗಿದ್ರು ಅಥವಾ ಅವನ ವಿರುದ್ಧವಾಗಿ ಅವರು ನಡ್ಕೊಂಡ್ರು, ಅವ್ರನ್ನೆಲ್ಲ ಸಾಯಿಸುವ ಒಂದು ಪದ್ಧತಿ ಆ ಸಮಯದ ರಾಜರಲ್ಲಿ ಇತ್ತು. ಅದು ಅದನ್ನೇ ಇಲ್ಲಿ ಯಾವಾಗ ಸೊಲೊಮೋನನ್ನ ದಾವಿದನು ರಾಜನಾಗಿ ಮಾಡದ್ನೋ ಆವಾಗ ಅದೋ ನಿಜ ಆತನ ಜೀವ ಅಪಾಯದಲ್ಲಿದೆ ಅಂತ ಹೇಳಿ ಅವನು ತುಂಬಾ ನೊಂದ್ಕೊಂಡು ಭಯಪಟ್ಟು ಅವನೇನ್ ಮಾಡ್ತಾನಂದ್ರೆ
ಸಹೋದರ ಸಹೋದರರೇ, ಆತನ ಜೀವ ಅಲ್ಲಿ ತೆಗೆಯಲ್ಪಡ್ತದೆ ಸೊಲೊಮೋನನಿಂದ ಅಂತ ಹೇಳಿ ಅವನೇನ್ ಮಾಡ್ತಾನೆ, ಆ ಒಂದು ದೇವಾಲಯದ ಆ ಒಂದು ಇದು ಇದೆಯಲ್ಲ ಏನು, ಆ ದೇವದರ್ಶನ ಕೂಡಾರದ ಒಂದು ಕೊಂಬಿನಲ್ಲಿ ಆ ಒಂದು ದೇವದರ್ಶನ ಕೂಡಾರದ ವಿಷಯದಲ್ಲಿ ಆ ಮಂಜೂಷ ಇದೆಯಲ್ಲ, ಆ ಮಂಜೂಷಲ್ಲಿದ್ದ ಆ ಒಂದು ಕುಂ ಆ ಒಂದು ಏನ್ರಿ ಯಜ್ಞ ವೇದಿಕೆಯಲ್ಲಿರುವ ಮಂಜೂಷನ್ನ ಏನ್ ಮಾಡ್ದ ಅಂತೆ, ಅವನು ಬಿಗಿಯಾಗಿ ಇಟ್ಕೊಂಡು ಅವನ್ನ ಸಾಯಿಸಬಾರ್ದು ಅಂತ ಹೇಳುವಂತ ಒಂದು ವಿಚಾರಗಳನ್ನ ನಾವು ವೇದದಲ್ಲಿ ನೋಡ್ತೀವಿ ಸಹೋದರ ಸಹೋದರರೇ. ಸೊ ಆ ಸಮಯದಲ್ಲಿ ದಾವಿದ ಸೊಲೊಮೋನನು ಒಂದು ಆಶ್ವಾಸನೆ ಕೊಡ್ತಾನೆ. ಏನಪ್ಪಾ ಆಶ್ವಾಸನೆ ಕೊಡ್ತಾನೆ ಅಂದ್ರೆ, ನಾನು ನಿನ್ನನ್ನ ಸಾಯಿಸಲ್ಲ, ಆದ್ರೆ ನೀನು ಒಳ್ಳೆಯ ವ್ಯಕ್ತಿಯಾಗಿ ನಡ್ಕೊಂಡ್ರೆ ನಿನಗೆ ಜೀವ ಉಳಿತದೆ, ಒಂದು ವೇಳೆ ನೀನ್ ಕೆಟ್ಟದಾಗಿ ನಡ್ಕೊಂಡ್ರೆ ನೀನು ಸಾಯೋದು ಖಚಿತ ಅಂತ ಹೇಳುವಂತ ವಿಚಾರವನ್ನ ನೋಡ್ತೀವಿ. ಆ ವಿಚಾರವನ್ನ ಹೇಳುವಾಗ ಹೇಳ್ತಾನೆ, ನೀನು ನಿನ್ನ ಮನೆಗೆ ಹಿಂದಿರುಗು ಅಂತ ಅದೋ ನಿಜಾನ ಹೇಳುವಾಗ, ನಿನ್ನನ್ನ ನಾನೇನ್ ಮಾಡಿದ್ದೀನಿ ಈಗ, ನಿನ್ನನ್ನ ಕ್ಷಮಾಪಣೆ ಮಾಡಿ ನಿನ್ನ ಜೀವವನ್ನ ಉಳಿಸಿದ್ದೀನಿ ಅಂತ ಹೇಳುವಂತ ಒಂದು ವಿಷಯವನ್ನ ಸೊಲೊಮೋನನು ಮಾಡುವಂತದ್ದಾಗಿದೆ ಸಹೋದರ ಸಹೋದರಿ. ಸೊ ಅದರಿಂದ ಈ ವಿಚಾರಗಳನ್ನ ನೋಡುವಾಗ ಸೊಲೊಮೋನನು ಯಾವ ರೀತಿಯ ಒಂದು ಗುಣ ಹೊಂದಿದ್ದವನಾಗಿದ್ದ ಅಂತ ಕೂಡ ನೋಡ್ತೀವಿ. ಅನೇಕ ಸಮಯಗಳಲ್ಲಿ ಆ ಉದಾರತ್ವ ಆತನಲ್ಲಿ ಜಾಸ್ತಿ ಇತ್ತು, ಜನರಾಸಿಟಿ ಅಂತೀವಲ್ಲ ಆ ರೀತಿ. ಅವನಿಗೆ ಏನ್ರಿ ಅವನನ್ನ ಕೊಲ್ಲೋದಕ್ಕೆ ಎಲ್ಲಾ ಒಂದು ಶಕ್ತಿ ಇತ್ತು, ಅವನಿಗೆ ಸಾಮರ್ಥ್ಯವಿತ್ತು, ಆ ಕೊಲ್ಲೋದಕ್ಕೆ ಎಲ್ಲಾ ಅವಕಾಶಗಳಿದ್ರು ಅವನು ಆ ದಯೆಯನ್ನ ತೋರಿಸಿ ಆ ಒಂದು ದಯೆಯಲ್ಲಿ ಅದನ್ನ ಮನ್ನಿಸಿ ಅವನ್ನ ಅಧೋನಿಜಾನ ಬಿಟ್ಟಿದ್ದನ್ನ ನೋಡುವಾಗ ಸಹೋದರ ಸಹೋದರರೇ, ಯಾವ ರೀತಿ ವಚನ ನಾವು ನೋಡುವಾಗ ತಂದೆಯ ದೇವರ ಮಕ್ಕಳಾಗಿ ಕರೆಯಲ್ಪಟ್ಟಿರುವ ನಮಗೂ ಕೂಡ ಈ ಒಂದು ಕನಿಕರ ದಯೆ ಅನ್ನೋದು ಅತಿ ಹೆಚ್ಚಾಗಿ ಇರಬೇಕು ಸಹೋದರ ಸಹೋದರರೇ. ಯಾಕಂದ್ರೆ ವಚನ ಹೇಳ್ತದೆ, ನೀವು ಪರಲೋಕದಲ್ಲಿರುವ ತಂದೆಯ ಮಕ್ಕಳಾಗಿರೋದ್ರಿಂದ ನೀವು ತಂದೆ ತರ ಇರಿ. ಯಾಕೆ ಅಂದ್ರೆ ಅವರು ಏನ್ರಿ ಯಾರು ಕೃತಜ್ಞತೆ ಸಲ್ಲಿಸ್ತಾ ಇಲ್ವೋ ಅವರ ಮೇಲೇನು ಸೂರ್ಯನನ್ನ ಉದಯ ಮಾಡಿ ಅವರಿಗೂ ಸರಿಯಾದದನ್ನ ಅವ್ರಿಗೆ ಕೊಟ್ಟು ತಕ್ಕಂತ ಸಮಯದಲ್ಲಿ ಮಳೆಯನ್ನ ಬರ್ಸೋ ಒಂದು ವಿಚಾರವನ್ನ ತಂದೆಯ ದೇವರು ಮಾಡ್ತಾ ಇರೋದ್ರಿಂದ ನೀವು ಅದೇ ಮನಸ್ಥಿತಿಯಾಗಿ ಇರೋರಾಗಿ ಇರಬೇಕು ಅಂತ ಅಲ್ಲಿ ಹೇಳುವಂಥದ್ದು ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಈ ರೀತಿಯ ವಿಚಾರಗಳಲ್ಲಿ ನಾವು ತುಂಬಾ ಒಂದು ದೀರ್ಘವಾದ ಯೋಚನೆಗಳನ್ನ ಮಾಡಬೇಕಾಗಿದೆ. ನಮ್ಮ ಜೀವನದಲ್ಲೂ ಕೂಡ ಯಾರಾದರೂ ಈ ರೀತಿ ಅಧೋನಿಜನ ತರ ನಮ್ಮ ವಿರುದ್ಧವಾಗಿ ನಾವು ಯಾವುದೇ ಒಂದು ಸ್ಥಾನಮಾನ ಇಲ್ಲದೆ ಇರುವಾಗ ಅಥವಾ ನಾವು ಒಂದು ಸಣ್ಣ ಒಂದು ಒಂದು ವಿಚಾರವಾಗಿ ನಮ್ಮ ಸಭೆಗಳಲ್ಲಿದ್ದಾಗ ಯಾವುದೋ ರೀತಿಯ ಒಂದು ವಿಷಯದಲ್ಲಿ ನಮಗೆ ಹಾನಿಯನ್ನ ಮಾಡಿ ನಮ್ಮನ್ನ ಯಾವುದೇ ಅನೇಕ ಅಪಮಾನಗಳನ್ನ ನಮ್ಮ ಮೇಲೆ ದೂರುಗಳನ್ನ ಸಲ್ಲಿಸಿರುವ ವ್ಯಕ್ತಿಗಳನ್ನ ಒಂದು ವೇಳೆ ದೇವರ ಕೃಪೆಯಿಂದ ನಾವು ಒಂದು ಒಳ್ಳೆ ಸ್ಥಾನಮಾನಕ್ಕೆ ಬಂದಾಗ ನಾವು ಅವರನ್ನ ಯಾವ ರೀತಿ ನೋಡ್ತೀವಿ ಅನ್ನೋದು ಕೂಡ ತುಂಬಾ ಮುಖ್ಯವಾಗಿದೆ. ಸೇಡಿಗೆ ಸೇಡಿನ ತೀರಿಸ್ತೀವ ಅಥವಾ ನಾವು ಅವರನ್ನ ಯಾವ ರೀತಿಯ ಕ್ಷಮಾಪಣೆಯನ್ನ ಕೊಟ್ಟು ನಾವು ಅವ್ರನ್ನ ನಡೆಸ್ತೀವಿ ಅನ್ನೋದು ಕೂಡ ಇಲ್ಲಿ ನಮ್ಗೆ ತುಂಬಾ ಸ್ಪಷ್ಟವಾದ ಒಂದು ವಿಷಯವಾಗಿದೆ. ಇದೆಲ್ಲ ಒಂದು ವೇಳೆ ನಮಗೆ ಇಷ್ಟು ತನಕ ನಮಗೆ ಈ ಒಂದು ವಿಚಾರಗಳು ಒಂದು ವೇಳೆ ಬರದೇ ಇರ್ಬೋದು, ಆದ್ರೆ ಮುಂದಿನ ದಿನಗಳಲ್ಲಿ ದೇವರು ಈ ರೀತಿಯ ಅನುಭವಗಳನ್ನ ಕೊಟ್ಟಾಗ ಈ ಪಾಠಗಳು ನಮ್ಗೆ ತುಂಬಾ ಮುಖ್ಯವಾಗಿ ನಮ್ಮ ಮನಸ್ಸಿಗೆ ಅದು ಇರ್ತದೆ ಸಹೋದರ ಸಹೋದರೇ. ಯಾವ ರೀತಿ ನಾನು ದೇವರ ಮನಸ್ಥಿತಿಯಲ್ಲಿ ನಾನು ನನ್ನ ಸಹೋದರ ಸಹೋದರರ ಮಧ್ಯದಲ್ಲಿ ನಡ್ಕೋಬೇಕು ಅಂತ ಕೂಡ ನಮಗೆ ಈ ಬುದ್ಧಿ ಮಾತುಗಳು ಹೇಳಲ್ಪಟ್ಟಿದೆ ಸಹೋದರ ಸಹೋದರರೇ. ಅದರಿಂದ ಈ ಒಂದು ವಿಚಾರಗಳನ್ನ ನೋಡುವಾಗ ಸಹೋದರ ಸಹೋದರರೇ, ಅಲ್ಲಿ ನಮಗೆ ವಚನಗಳು ತುಂಬಾ ದೀರ್ಘವಾಗಿ ಏನ್ ಗೊತ್ತಾಗಿದೆ ಅಂದ್ರೆ, ದೇವರು ಬರುವಂತ ದಿನಗಳಲ್ಲಿ ಅನೀತಿಯನ್ನ ಸಂಪೂರ್ಣವಾಗಿ ನಾಶಗೊಳಿಸುವ ಒಂದು ಕಾಲ ಸಮಯ ಬರ್ತಾ ಇದೆ ಅಂತ ನೋಡ್ತೀವಿ. ಆ ಅನೀತಿಯನ್ನ ಅಲ್ಲಿ ಸಹೋದರ ಸಹೋದರರೇ, ಅನೀತಿಯನ್ನ ನಾಶ ಮಾಡುವಂತ ಸಮಯದಲ್ಲಿ
ಯಾವ ರೀತಿಯ ವಿಚಾರಗಳ ಮೇಲೆ ತಂದೆಯಾದ ದೇವರು ನಡೆಸ್ತಾರೆ ಅಂತ ಕೂಡ ನಮಗೆ ಗೊತ್ತಾಗಿದೆ. ಈ ಒಂದು ಅನೀತಿಯ ಮಾರ್ಗದಲ್ಲಿ ನಡೆಯುವಂತ ಜನರು ನಮಗೆ ವಿರೋಧಿಗಳಾಗಿದ್ರು ಕೂಡ ನಾವು ಏನು ಕನಿಕರದಿಂದ ಅವ್ರನ್ನ ನೋಡಬೇಕಂದ್ರೆ ಅವರಿಗೆ ಏನ್ರಿ ಅನೇಕ ವಿಚಾರಗಳು ಗೊತ್ತಿಲ್ಲದೆ ಇರುವಂತ ಒಂದು ಪರಿಸ್ಥಿತಿಗಳು ಮತ್ತೆ ಬೆಲಹೀನತೆಯಲ್ಲಿ ಇರುವಂತ ಒಂದು ಪರಿಸ್ಥಿತಿಗಳು, ಇದು ಎರಡು ಮಾತ್ರ ಒಬ್ಬ ವ್ಯಕ್ತಿಯನ್ನ ಸರಿಯಾದ ರೀತಿಯಲ್ಲಿ ಆ ವ್ಯಕ್ತಿ ಬೆಳೆಯದೆ ಗೊತ್ತಿಲ್ಲದೆ ನಮ್ಮ ಏನ್ರಿ ಅನೀತಿಯಾಗಿ ನಡ್ಕೊಳ್ಳೋದಕ್ಕೆ ಇದು ಕಾರಣವಾಗಿದೆ ಅಂತ ಕೂಡ ನಾವು ನೋಡುವಂತರಾಗಿದೆ ಸಹೋದರ ಸಹೋದರರೇ. ಅದರಿಂದ ಯೇಸುಸ್ವಾಮಿ ಅನೇಕ ವಿಚಾರಗಳನ್ನ ಹೇಳುವಾಗ ನಿನ್ನ ಒಂದು ಶತ್ರುವನ್ನು ನೀನು ಪ್ರೀತಿಸು ಅಂತ ಹೇಳುವಾಗ ಎಷ್ಟೋ ಸಮಯಗಳಲ್ಲಿ ನಮ್ಮ ಶತ್ರುವನ್ನ ನಾವು ಎಲ್ಲಿ ಹುಡುಕ್ತೀವಿ ಅಂದ್ರೆ ಈ ಲೋಕದಲ್ಲಿ ಹುಡುಕ್ತೀವಿ, ನಮ್ಮ ಕುಟುಂಬಗಳಲ್ಲಿ ಹುಡುಕ್ತೀವಿ, ಆದ್ರೆ ನಮ್ಮ ಹತ್ತಿರದಲ್ಲಿರುವಂತ ಸಹೋದರ ಸಹೋದರಿಯರು ಕೂಡ ಒಂದು ವೇಳೆ ನನಗೆ ಶತ್ರುಗಳಾಗಿ ನಾನು ಪರಿಗಣಿಸ್ತೀನ ಅಂತ ನನ್ನ ಮನಸ್ಸಿಗೆ ನಾನು ತಂದ್ಕೊಳ್ಳೋದೇ ಇಲ್ಲ. ಯಾವಾಗ ನಾನು ಒಬ್ಬ ಸಹೋದರ ಸಹೋದರನ ನೋಡಿ ಆತನ ಮೇಲೆ ನಾನು ಹಗೆತನ ಮಾಡ್ತೀನೋ ಅಥವಾ ಅವರು ನನ್ನನ್ನು ಹಗೆತನ ಮಾಡ್ತಾರೋ ಆವಾಗ ಆ ಶತ್ರುವ ಸ್ಥಾನದಲ್ಲಿ ನಾವು ನೋಡುವಂತರಾಗಿದ್ದೀವಿ. ಆ ಸಮಯದಲ್ಲಿ ಯಾವ ರೀತಿಯ ಶತ್ರುನ ನಾವು ಪ್ರೀತಿಸ್ತೀವಿ, ಯಾವ ರೀತಿ ಅವ್ರ ಜೊತೆ ನಡ್ಕೋತೀವಿ, ಯಾವ ರೀತಿ ಅವ್ರಿಗೆ ಕ್ಷಮಾಪಣೆ ಮಾಡ್ತೀವಿ ಅನ್ನೋದು ಕೂಡ ನಾವು ತುಂಬಾ ಅತಿ ಹೆಚ್ಚಾದ ಗಮನದಿಂದ ಈ ವಿಚಾರಗಳನ್ನ ನೋಡಬೇಕು ಅಂತ ಕೂಡ ದೇವರು ನಮಗೆ ಸತ್ಯವೇದದಲ್ಲಿ ತುಂಬಾ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಹೇಳ್ಕೊಟ್ಟಿರುವಂತ ಕಾರ್ಯ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರೇ. ಸೊ ಅದರಿಂದ ಈ ದಿನದಲ್ಲಿ ಕೂಡ ಸೊಲೊಮೋನನ ವಿಚಾರದಲ್ಲಿ ಅನೇಕ ಗುಣಗಳನ್ನ ನಾವು ಕಲಿಯುವಂತದ್ದಾಗಿದೆ. ಸೊಲೊಮೋನ ವಿಚಾರದಲ್ಲಿ, ದಾವೀದನ ವಿಚಾರದಲ್ಲಿ ಅನೇಕ ವಿಷಯಗಳನ್ನ ನಾವು ಕಲಿಯುವಂತದ್ದಾಗಿದೆ. ಯಾಕಂದ್ರೆ ದಾವೀದನು ಯೌವನಸ್ಥದಲ್ಲಿ ಒಂದು ಒಳ್ಳೆಯ ರಾಜಭಾರ ಮಾಡುವಂತ ಸಮಯದಲ್ಲಿ ಅವನು ಅನೇಕ ಅವನ ಸ್ವಂತ ಜ್ಞಾನದಿಂದ ಅನೇಕ ನಿರ್ಧಾರಗಳನ್ನ ತಗೊಂಡು ಅವನು ತಪ್ಪು ಮಾಡಿದ್ದನ್ನ ನೋಡ್ತೀವಿ. ಬೆಚ್ಚೆಬಾಲ ವಿಷಯದಲ್ಲಿ ಮತ್ತೆ ಜನರ ಸಂಖ್ಯೆಯನ್ನ ಅಲ್ಲಿ ಜನಸಂಖ್ಯೆಯನ್ನ ಅಲ್ಲಿ ಅವನು ಸಂಖ್ಯೆ ಜನ ಎಷ್ಟು ಜನಸಂಖ್ಯೆಯನ್ನು ಹಲೋ ಕೇಳ್ತಾ ಇದೆಯಾ ಸಿಸ್ಟರ್? ಜನಸಂಖ್ಯೆಯನ್ನು ಯಾವ ರೀತಿ ಅವನು ಅಲ್ಲಿ ಆ ಒಂದು ಸೆನ್ಸಸ್ ತಗೊಂಡ, ಇದೆಲ್ಲ ನೋಡುವಾಗ ಅವರು ಮಾಡಿದ್ದಂತ ತಪ್ಪುಗಳನ್ನ ಅವನು ಅರ್ಥ ಮಾಡಿಕೊಂಡು ಸೊಲೊಮೋನನ್ನ ಸರಿಯಾದ ರೀತಿಯಲ್ಲಿ ಬೆಳೆಸೋದಿಕ್ಕೆ ಅವನು ಪಟ್ಟಂತ ಪ್ರಯಾಸಗಳು, ಅವನು ಇಟ್ಟಂತ ಟ್ಯೂಷನ್ ಎಲ್ಲ ನೋಡ್ಬೇಕಾದ್ರೆ ಯಾವ ರೀತಿ ಅವನ ಮನಸ್ಸು ಪರಿವರ್ತನೆ ಆಯ್ತು ಅಂತ ಮಾತ್ರ ನಾವು ಈ ಪಾಠದಲ್ಲಿ ನೋಡುವಂತರಾಗಿದೆ. ಸೊ ನಮ್ಮ ಜೀವನದಲ್ಲೂ ನಾವು ನಾನಾ ರೀತಿಯ ನಂಬಿಕೆ, ನಾನಾ ರೀತಿಯ ವಿಶ್ವಾಸ, ನಾನಾ ರೀತಿಯ ಬೆಳವಣಿಗೆಯಲ್ಲಿ ನಾವು ಬಂದಿರ್ಬೋದು, ಆದ್ರೆ ಕ್ರಿಸ್ತನಲ್ಲಿ ಬಂದ ನಂತರ ನಮ್ಮ ಹೃದಯದ ಪರಿವರ್ತನೆ, ಈ ರೀತಿಯ ಪರಿವರ್ತನೆಗಳು ನಮ್ಮಲ್ಲಿ ನಡೀತಾ ಇದೆಯಾ ಅನ್ನೋದಕ್ಕೆ ಕೂಡ ನಾವು ಗಮನ ಕೊಡಬೇಕಾಗಿದೆ. ನಮ್ಮ ಕುಟುಂಬ, ನಮ್ಮ ಮಕ್ಕಳು, ಅವ್ರನ್ನ ದೇವರ ಭಯದಲ್ಲಿ ಬೆಳೆಸೋದಿಕ್ಕೆ ನಮ್ಗೆ ದೇವರು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ನಮ್ಮ ಕೈಯಲ್ಲಿ ಆದಷ್ಟು ಈ ಜವಾಬ್ದಾರಿಯನ್ನ ನಾವು ನೆರವೇರಿಸೋದಿಕ್ಕೆ, ನಾವು ಅದನ್ನ ಕಾರ್ಯರೂಪಕ್ಕೆ ತರೋದಿಕ್ಕೆ ನಮ್ಮ ಪ್ರಯತ್ನಗಳನ್ನ ನಾವು ಮಾಡಬೇಕು. ಸಹೋದರ ಸಹೋದರ, ನಾವು ದೇವರ ಕೆಲಸ ಅಂತ ಹೇಳಿ ನಾನಾ ವಿಷಯದಲ್ಲಿ ನಾವು ನಮ್ಮ ಸಮಯವನ್ನ ನಾವು ನಾವು ಅದನ್ನ ದೇವರಿಗೋಸ್ಕರ ಕೊಟ್ಟರು, ಕುಟುಂಬ ಮತ್ತೆ ಮಕ್ಕಳು ಅನ್ನೋದು ಕೂಡ ನಮಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾಗಿರುವಂತ ನ್ಯಾಯವಾದ ಸಮಯ, ನ್ಯಾಯವಾದ ಆಲೋಚನೆಗಳು, ನ್ಯಾಯವಾದ ಸಲಹೆಗಳನ್ನ ನಾವು ಕೊಡಬೇಕಾಗಿರೋದು ಕೂಡ ನಮ್ಮ ಕರ್ತವ್ಯವಾಗಿದೆ. ಅದರಿಂದ ಸಹೋದರ ಸಹೋದರರೇ, ಈ ವಿಚಾರಗಳು ನಮ್ಮ ಮನಸ್ಸಿಗೆ ತಂದ್ಕೊಳ್ಳೋಣ. ಯಾವ ರೀತಿ ನಾವು ಸೊಲೊಮೋನನ ತರ ರಾಜರಾಗೋದಕ್ಕೆ ನಮ್ಮನ್ನ ಕರೆದಿದ್ದಾರೆ, ಕ್ರಿಸ್ತನ ಒಂದು ಹೆಜ್ಜೆಜಾಡಿಯಲ್ಲಿ ನಡೆದು ಯಾವ ರೀತಿ ಸೊಲೊಮೋನನಿಗಿಂತ ತುಂಬಾ ಜ್ಞಾನವಂತನಾಗಿರುವ ಯೇಸು ಕ್ರಿಸ್ತನ ಹೆಂಡತಿಯರಾಗಿ ನಮ್ಮನ್ನ ತಯಾರಿ ಮಾಡ್ಕೋತಾ ಇದ್ದೀವಿ. ಆ ಒಂದು ಮದುವೆ ಅಂತ ಬಂದಾಗ ಯೇಸು ಕ್ರಿಸ್ತನು ಈ ಹೆಂಡತಿಯನ್ನ ಅಥವಾ ಈ ಒಂದು ಮೊದಲಗಿತಿಯನ್ನ ಹೆಂಡತಿಯಾಗಿ ಮಾಡಿಕೊಳ್ಳೋದಕ್ಕೆ ತಂದೆಯ ದೇವರ ಮುಂದೆ ನಿಲ್ಲಿಸುವಂತ
ಒಂದು ಸಮಾರವನ್ನ ಸಮಾರಂಭವನ್ನ ನಾವು ನೋಡಬೇಕಾಗಿದೆ ಸಹೋದರ ಸಹೋದರರೇ. ಅದೆಲ್ಲ ನಮ್ಮ ಒಂದು ಯೋಚನೆಗಿಂತ ತುಂಬಾ ದೊಡ್ಡದಾಗಿ ಅದು ಕಾಣಲ್ಪಡ್ತದೆ. ಆದರೆ ಇದು ನಡೆಯೋದು ಸತ್ಯ. ದೇವರ ಯೋಜನೆ ನಿಜವಾಗ್ಲೂ ಈ ಭೂಲೋಕದಲ್ಲಿ ನೆರವೇರ್ತದೆ. ಅದಕ್ಕೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಕ್ರಿಸ್ತನು ನಮಗೆ ಆ ಒಂದು ಪ್ರಾರ್ಥನೆಯನ್ನು ಹೇಳ್ಕೊಟ್ಟಿದ್ದಾರೆ. ಅದರಿಂದ ಸಹೋದರ ಸಹೋದರರೇ, ಎಲ್ಲಾ ಸಮಯದಲ್ಲೂ ಈ ವಿಚಾರಗಳ ಮೇಲೆ ನಮ್ಮ ಗಮನ ಇರಲಿ. ಸೊ ಒಂದೊಂದು ಭಕ್ತರನ್ನ, ದೇವರ ಭಕ್ತರನ್ನ ಸತ್ಯವೇದದಲ್ಲಿ ನಮಗೆ ಇಂಟ್ರೊಡ್ಯೂಸ್ ಮಾಡುವಾಗ ಆ ಭಕ್ತನಲ್ಲಿದ್ದ ಕೊರತೆಗಳು, ಆ ಭಕ್ತನಲ್ಲಿದ್ದ ಏನ್ರಿ ಒಳ್ಳೆತನಗಳು, ಆ ಭಕ್ತನಲ್ಲಿದ್ದ ತಪ್ಪುಗಳು, ಇದೆಲ್ಲ ನಾವು ಆ ರೀತಿಯ ಒಂದು ಮನುಷ್ಯನಾಗಿ ಈ ಕಾರ್ಯಗಳನ್ನ ಮಾಡಬಾರದು ಅಂತಾನೆ ನಮ್ಗೆ ಇಂತಹ ಬುದ್ಧಿಪಾಠಗಳನ್ನ ದೇವರು ಕೊಟ್ಟಿದ್ದಾರೆ. ಅದರಿಂದ ಈ ದಿನದಲ್ಲೂ ಕೂಡ ನಾವು ತುಂಬಾ ವಿಚಾರಗಳನ್ನ ನಮ್ಮ ಮನಸ್ಸಿಗೆ ತಂದುಕೊಳ್ಳೋಣ. ಬರುವಂತ ದಿನಗಳಲ್ಲಿ ನಾವು ಕೂಡ ಹಂತ ಹಂತವಾಗಿ ನಮ್ಮ ಹೃದಯಗಳನ್ನ, ಹೃದಯದ ಆಲೋಚನೆಗಳನ್ನ ಸರಿಪಡಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡೋಣ. ದೇವರ ವಿಚಾರವನ್ನ ಇನ್ನೂ ಅತಿ ಹೆಚ್ಚಾಗಿ ನಾವು ನಮ್ಮ ಜೀವನದಲ್ಲಿ ನಡೆಸೋದಿಕ್ಕೆ ಪ್ರಯತ್ನ ಮಾಡೋಣ. ಸೊ ಈ ರೀತಿಯ ಕಾರ್ಯಗಳನ್ನ ಮಾಡುವಾಗ ನಮ್ಮನ್ನ ಕರೆದಿರುವ ದೇವರು ನಂಬಿಗಸ್ತರಾಗಿರೋದ್ರಿಂದ ನಾವು ನಂಬಿಗಸ್ತರಾಗಿರೋದಕ್ಕೆ ನಮ್ಮ ಪ್ರಯತ್ನಗಳನ್ನ ಮಾಡೋಣ. ಸಹೋದರ ಸಹೋದರರೇ, ಸೊ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ದೇವರ ಚಿತ್ತ ಇದ್ರೆ ಬರುವಂತ ದಿನಗಳಲ್ಲಿ, ಬರುವಂತ ಶನಿವಾರ ಕೂಡ ಇನ್ನ ಒಂದು ಹೊಸ ಪಾಠದ ಒಂದಿಗೆ ದೇವರ ವಾಕ್ಯಗಳನ್ನ ನಾವು ನೋಡೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಈ ಒಂದು ವಾಕ್ಯಗಳನ್ನ ಕೇಳಿದಂತ ಎಲ್ಲಾ ಸಹೋದರ ಸಹೋದರಿಗಳು ನನ್ನ ಧನ್ಯವಾದಗಳನ್ನ ನಾನು ಕೋರ್ಕೋತೀನಿ. ಕಡೆಯದಾಗಿ ಒಂದು ಪ್ರಾರ್ಥನೆಯನ್ನ ಮಾಡಿ ಈ ಒಂದು ಕೂಟವನ್ನ ನಾವು ಮುಕ್ತಾಯ ಮಾಡೋಣ. ರವಿ ಬ್ರದರ್, ದಾವಣಗೆರೆ ಪ್ರಾರ್ಥನೆ ಮಾಡ್ತೀರಾ? ಟನ್ ಬ್ರದರ್, ವಾಯ್ಸ್ ಕ್ಲಿಯರ್ ಐತೆ ಬ್ರದರ್? ಹಾ, ಕ್ಲಿಯರ್ ಮಾಡಿ ಬ್ರದರ್, ಕ್ಲಿಯರ್ ಆಗಿದೆ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು 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 ಮಹೋನ್ನತನು ಸರ್ವಶಕ್ತನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನಾಗಿರುವ ನಮ್ಮ ಪರಲೋಕದ ತಂದೆ ಯಹೋವದೇವರೇ, ನಮ್ಮೆಲ್ಲರನ್ನು ಈ ಸಂಜೆ ವೇಳೆಯಲ್ಲಿ ಒಟ್ಟಾಗಿ ಸೇರಿಸಿ ತಂದೆಯಾದ ದೇವರೇ, ಅದು ಮಾತ್ರವಲ್ಲದೆ ಪಾಪಿಗಳಾದಂತ ನಮ್ಮನ್ನು ಈ ದಿನದಲ್ಲಿ ಆರೋಗ್ಯ ಆಯುಷ್ಯ ಕೊಟ್ಟು ನಿಮ್ಮ ಜೀವಿತರ ಪಟ್ಟಿಯಲ್ಲಿ ಎಣಿಸಿ ನಿಮ್ಮ ಪರಿಶುದ್ಧ ವಾಕ್ಯಗಳನ್ನ ಸ್ವಲ್ಪ ಸಮಯ ನಿನ್ನ ಕೃಪಾಸನದಲ್ಲಿ ಕುಳಿತು ಅಪ್ಪ ಕೇಳುವಂತ ನಿನ್ನ ಮಹಾ ಸೌಭಾಗ್ಯವನ್ನು ನಮಗೆ ಅನುಗ್ರಹಿಸಿದ ತಂದೆ, ಅದಕ್ಕಾಗಿ ಸ್ತೋತ್ರ. ಸೇರಿದಿರುವಂತ ಎಲ್ಲಾ ಸಹೋದರ ಸಹೋದರಿಗಳನ್ನು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ. ವಾಕ್ಯ ಹಂಚಿದಂತ ಟೋನಿ ಬ್ರದರ್ ಅನ್ನು ಅವ್ರ ಕುಟುಂಬವನ್ನು ಕೂಡ ಆಶೀರ್ವಾದ ಮಾಡಿದ್ದೇವೆ ತಂದೆ ದೇವರೇ. ನಿಮ್ಮ ಚಿತ್ತ ಇರುವುದಾದರೆ ಮುಂದಿನ ವಾರದಲ್ಲಿ ಕೂಡ ದೇವರೇ ಇನ್ನು ಹೆಚ್ಚಾದ ವಿಷಯಗಳನ್ನ, ದಾವಿದನ ಕುರಿತು ದಾವಿದನ ಜೀವಿತದಲ್ಲಿ ನಡೆದಂತ ಅನೇಕ ಘಟನೆಗಳ ವಿಷಯವಾಗಿ ನಾವು ತಿಳಿದುಕೊಳ್ಳುವಂತೆ ನಮ್ಮೆಲ್ಲರನ್ನು ನೀನು ಪವಿತ್ರಾತ್ಮ ಶಕ್ತಿಯನ್ನು ಕೊಟ್ಟು ನಡೆಸು ಬೋಧಿಸುವಂತ ಸಹೋದರ ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ. ಈ ಕೂಟದ ಆರಂಭದಿಂದ ಅಂತ್ಯದವರೆಗೂ ದೇವರೇ ನಮ್ಮೆಲ್ಲರ ಮಧ್ಯದಲ್ಲಿ ನೀವು ಇದ್ದು ನಡೆಸಿಕೊಟ್ಟು ಕೃತಜ್ಞತೆ ಸಲ್ಲಿಸುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರಿಯ ಒಬ್ಬನೇ ಮಗನು, ನಮ್ಮೆಲ್ಲರ ಕರ್ತನು, ನಮ್ಮೆಲ್ಲರ ರಕ್ಷಕನು, ನಮ್ಮೆಲ್ಲರ ಒಡೆಯನು, ನಮ್ಮೆಲ್ಲರ ವಿಮೋಚಕನಾಗಿರುವ ನಜರೇತನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೆನ್.